ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಸರ್ವಾತ್ಮ ಸರ್ವದ್ರವ್ಯೋಸೌ ಸರ್ವಾಧ್ಯಾಸ ನಿರಾಸಕತ್ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರ ಭಾಷ್ಯ ಪ್ರಣೇತಾರೌ ವೇದಾಂತಾರ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮನಃ ಪಾದರಾಯಣ ಶಂಕರೌ ಅಧೀಹಿ ಕಪೋ ಬ್ರಹ್ಮ. ಪೂರ್ತಿ ಹೇಳಿದ್ರು ಜಗ್ಗೋ ಅಷ್ಟೋಷ್ಠಿ ಪೂರ್ತಿ ಇರಲ್ಲ. ಓಂ ಸಂಪತ್ ಚರಿಪ ಹೇಳಬೇಕು. ಓಂ ಸಂಪದ್ಯಾವಿರ್ಭಾವ ಸ್ವೇನ ಶಬ್ದ ಶುರೋಹಿತ ಎಷ್ಟು ಎಷ್ಟು ಶ್ಲೋಕ ಇದೆ? ಎರಡು ವಾಕ್ಯ ಪೂರ್ತಿ ಪೂರ್ತಿ ಆಯ್ತ? ಶಿರೈತಿ ಆತ್ಮಶನಾಯ ಅಂತೂ ನಾಗಂತಿಕ ಆಯ್ತಾ? ಓಂ ಮುಕ್ತ ಪ್ರತಿಜ್ಞಾನ ಓಂ ಮುಕ್ತ ಪ್ರತಿಜ್ಞಾನ ಓಂ ಮುಕ್ತ ಪ್ರತಿಜ್ಞಾನ ಮುಕ್ತ. ಈಗ ಅವನು ಮುಕ್ತ ಆಗ್ಬಿಟ್ಟಿದ್ದಾನೆ. ಏಕೆ? ಆ ರೀತಿ ಪ್ರತಿಜ್ಞೆ ಇದೆ ಶುಚಿ ಅಲ್ಲೇ ಹೇಳಿ ಸಂಪ್ರದಾಯದ ಅಸ್ಪಾಶೀಲ ಜಾಗದಲ್ಲೇ ಅಸ್ಮಾಶೀಲ ಸಮುತ್ಥಾಯ ಪರಂಜ್ಯೋತಿರೂಪ ಸಂಪದ್ಯ ಅನ್ನುವ ಪದ ಇದೆಯಲ್ಲ, ಈ ಜೇನ್ಬಿಟ್ಟು ಪರಂಜ್ಯೋತಿ ಸೇರ್ಕೋಬೇಕಾದ್ರೆ ಮುಕ್ತನಾಗಿಯೇ ಸೇರ್ಕೋಬೇಕು. ಮುಕ್ತನಾಗೋ ಜ್ಞಾನದಿಂದ, ಕ್ರಿಯೆಯಿಂದ ಅಲ್ಲ. ತತ್ವಜ್ಞಾನದಿಂದ ಅಜ್ಞಾನ ಹೋಗುತ್ತಲೇ ಮುಕ್ತನಾಗ್ತಾನೆ. ಮುಕ್ತನಾದ ಮೇಲೆ ಪ್ರಾರ್ಥಕ್ರಮ ಯಾವತ್ತೂ ಮುಗಿಯುತ್ತಲ್ಲ ಶೀರ್ಯೋಗಕ್ಕೆ, ಆವಾಗ ಪರಂಜ್ಯೋತಿ ಸಂಪದ್ಯ ಅಲ್ಲಿ ಹೇಳ್ತಿದೆ. ಯಾವಾಗಿ ಜ್ಞಾನವಾದ ಸಮಸಮಯದಲ್ಲಿ ಪರಂಜ್ಯೋತಿ ಸೇರ್ಕೊಂಡಿದ್ದಾನೆ, ಯಾವಾಗಲೂ ಬೇರೆಯೇ ಅಲ್ಲ. ವ್ಯವಹಾರ ದೃಷ್ಟಿಯಿಂದ ದೇಹಾದಿ ರೂಪದಲ್ಲಿ ಕಾಣ್ತಾನಲ್ಲ, ಅದನ್ನು ಇಟ್ಕೊಂಡು ಯಾವಾಗ ಅವನು ಈ ದೇಹ ಬಿಟ್ಬಿಡ್ತಾನೋ ಆಗ ಪರಂಜ್ಯೋತಿ ಒಂದಾಗಿಬಿಟ್ಟು ಸಂದರ್ಭದಲ್ಲಿ ತಯಾರಾಗ್ತಾನೆ ಅಂತ. ಅದನ್ನು ಸತ್ಮೇಲೆ ಏನು ಮಾಡಬೇಕಾಗಿಲ್ಲ, ಇಲ್ಲಿಯೇ ಜ್ಞಾನವಾದ ಕೂಡಲೇ ಪರಂಜ್ಯೋತಿಯಲ್ಲಿ ತಾನು ಏಕಾತ್ಮತೆಯನ್ನು ಹೊಂದಿದವನಾಗಿ ತನ್ನದಾದ ಪಾರಮಾರ್ಥಿಕ ರೂಪದಿಂದ ತಯಾರಾದವನಾಗ್ತಾನೆ ಅಂತ ತೋರ್ಕೊಳ್ತಾನೆ. ತಯಾರಾಗೋದು ಅದು ಸೇಣು ರೂಪೇಣ ಅಭಿ ನಿಷ್ಪದ್ಯತೆ ಇದೆಯಲ್ಲ, ಅಭಿ ನೀ ಎರಡು ಉಪಸರ್ಗ, ತನ್ನ ಒಬ್ಬರು ತಯಾರಾಗ್ತಾನೆ ಅಂತ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಪದಾರ್ಥ ಮ್ಯಾನುಫ್ಯಾಕ್ಚರ್ ಮಾಡೋ ಹಾಗೆ ತಯಾರು ಮಾಡೋ ಹಾಗೆ ಹಾಕಿ ತಯಾರಾಗೋದಲ್ಲ. ಯಾಕೆಂದರೆ ಉತ್ತರಾಚ್ಯ ಜಾಗೃತ ಸ್ವರೂಪ ಸೂತ್ರ ಇದೆ, ಜ್ಞಾಪಕ ಇದೆ ಹಿಂದೆ 1319 ಇದೇ ಒಂದೇ ಅಲ್ಲಿ ವಿಚಾರ ತಗೊಂಡಿದ್ದಾರೆ. ತನ್ನನ್ನು ತಯಾರಾಗ್ತಾನೆ ಅಂದರೆ ಏನು, ಬಂಗಾರಕ್ಕೆ ಆ್ಯಸಿಡ್ ಹಾಕಿದ ಕೂಡಲೇ ಇದಕ್ಕೆ ಆ ಬಂಗಾರ ಬಿಟ್ಕೊಂಡು ಬಂಗಾರ ಹಾಕಿಕೊಂಡ್ಕೊಳ್ಳುತ್ತೋ ಅದ ಹಗಲು ಸೂರ್ಯನ ಬೆಳಕಿನಿಂದ ಮುಚ್ಚೋದಂತಹ ಪ್ರಕಾಶವುಳ್ಳವನಾದ ನಕ್ಷತ್ರಾದಿಗಳ ಬೆಳಕು ರಾತ್ರಿ ತೋರ್ಕೊಳ್ತಲ್ಲ, ಆ ರೀತಿ ತೋರ್ಕೊಳ್ಳೋದು ಯಾವ ರೀತಿ ತೋರ್ಕೊಳ್ಳೋದು ಅಂತ ಹೇಳ್ತಾ ಇದ್ದೀವಿ ಏನು ಚರ್ಚೆ ಮಾಡಿದ್ವಿ ಅರ್ಷಿಕಾರಂಭ ಚರ್ಚೆ ಮಾಡಿದ್ವಿ. ಅಲ್ಲಿ ಸಹ ಕೊಟ್ಟರು ಇದ್ದ ಪರಮಾರ್ಥ ಸ್ವರೂಪವನ್ನೇ ಗುರುತಿಸ್ಕೊಳ್ಳೋದೇ ತೋರ್ಕೊಳ್ಳೋದು ತಯಾರಾಗೋದು ಅಂತ ಔಪಚಾರಿಕ ಪ್ರಯೋಗ ಕೇಳಿಸ್ತಾ ಇದ್ದೀವಿ. ಕೇಳಿಸ್ತಾ ಇರೋದು ಎಲ್ಲಿ ಕೇಳಿಸ್ತಾ ಇದ್ದೀನಿ ಕೇಳಿಸ್ತಾ ಇದೆ ಅಂತ ಅವ್ರಿಗೆ, ನಿಮ್ದೇನೋ ಡಿಫೆಕ್ಟು, ನಿಮ್ಗೆ ಸರಿ ಇಲ್ಲ. ಸರಿ, ಕಸಂ ಪುನರ್ಮುಕ್ತ ಇತ್ಯುಚ್ಯತೆ. ಏನ್ರಿ ನೀವು ಮುಕ್ತ ಮುಕ್ತ ಅಂತ ಹೇಳ್ತೀರಾ ಇವನನ್ನ? ಯಾವತ್ತಾ ಇದಾಗಿಲ್ವಾ? ಓ ಕಪ್ಪುದ ವಿಶೇಷ ನಾನು ಮುಕ್ತ ಬಗ್ಗೆ ಓದಿದ್ಬಿಟ್ಟು ಸೂತ್ರ ಇದೇನ ಇದಕ್ಕೆ ಹಾಂ ಇದು ಭಾಷ್ಯದ ಕಪ್ಪುದ ವಿಶೇಷ ಪೂರ್ವಾಸು ಅವಸ್ಥಾಸು ಇಹ ಚ ಸ್ವರೂಪ ಅನಪಾಯ ಸಾಮ್ಯೇ ಸತಿ ಇತಿ ಅತಃ. ಸ್ವರೂಪವು ಬಿಟ್ಟು ಹೋಗಿಲ್ಲ ಅನ್ನೋ ಸಮಾನವಾಗಿರುವಾಗ ಸ್ವರೂಪಸ್ಯ ಅನಪಾಯ ಅಪಾಯನ ಬಿಟ್ಟು ಹೋಗೋದು ಅನಪಾಯನ ಬಿಟ್ಟು ಹೋಗೋದು ಅನ್ನೋ ಸಮಾನ. ಯಾವುದಕ್ಕೆ ಸಮಾನ? ಜ್ಞಾನಿಗೆ ಅಲ್ಲ, ಜ್ಞಾನಿಗೆ ಅಲ್ಲ, ಜ್ಞಾನಾವಸ್ಥೆಗೂ ಬಂಧಾವಸ್ಥೆಗೂ. ಬದ್ಧನಾಗಿದ್ದಾಗೂ ಸ್ವರೂಪ ಅದೇ, ಜ್ಞಾನ ಆದರೂ ಸ್ವರೂಪ ಅದೇ. ಒಬ್ಬನಿಗೆ ಜ್ಞಾನಿಗೆ ಅಜ್ಞಾನಿಗೆ ಅಲ್ಲ,
ಯಾವತ್ತ ಜ್ಞಾನ ಆಗ್ತಾನೋ, ಜ್ಞಾನ ಆದ್ಮೇಲೆ ಯಾವುದು ಸ್ವಲ್ಪ ಪಡ್ಕೋತಾನೆ ಅಂತೀವಲ್ಲ, ಆ ಸ್ವಲ್ಪ ಬಂಧಾವಸ್ಥೆಯಲ್ಲಿ ಇದೆ ಅವರಿಗೆ. ಬಂಧಾವಸ್ಥೆಯಲ್ಲಿ ಏನು ಇಲ್ಲದ್ದಾದ ಸ್ವಲ್ಪ ಜ್ಞಾನಾವಸ್ಥೆಯಲ್ಲಿ ಬರೋಲ್ಲ. ಅದರಿಂದ ಪೂರ್ವಾವಸ್ಥಾ ಸೂಚಿತ್ತೆ ಪೂರ್ವ ಹಾ, ಮೊದಲೇ ಇದ್ದಂತಹ ಇದು ಏನ್ ಮಾಡಿದ್ರೆ ಜಾಗೃತ ಸ್ವಪ್ನಗಳ ಅವಸ್ಥೆಯಲ್ಲಿ, ಜಾಗೃತ ಅವಸ್ಥೆಯಲ್ಲಿ ಯಾವುದೋ ಮಾಡ್ತಾರೆ ತತ್ವಜ್ಞಾನವೂ ಒಂದು ಅವಸ್ಥೆ ಅಂತ ಕಲ್ಪನಿಕವಾಗಿ ಇಟ್ಕೊಂಡು, ಹಿಂದಿನ ಅವಸ್ಥೆಗಳಲ್ಲಿ ಇದ್ದಂತಹ ಸ್ವರೂಪಕ್ಕೂ ಈಗ ಇಲ್ಲಿ ತತ್ವಜ್ಞಾನ ಆದಮೇಲೆ ಉಂಟಾದ ಸ್ವರೂಪಕ್ಕೂ ಏನ್ ವಿಶೇಷ? ವಿಶೇಷ ನಾಮ ವ್ಯತ್ಯಾಸ ಅಂತ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಜಾಗೃತ ಸ್ವಪ್ನ ಸುಷುಪ್ತಿಗಳಲ್ಲೂ ಜೀವನಿಗೆ ಆ ಪರಮಾರ್ಥ ರೂಪವೇ ಇದೆ ಎಂದು ಒಪ್ಕೊಂಡಿದ್ದೀರಾ. ಈಗ ಈಗ ಆರೋಪ ತೋರ್ಕೊಳ್ತಾನೆ ಅಂತಿದ್ದೀರ. ಹಾಗಾಗಿ ಈಗ ಆರೋಪ ತೋರ್ಕೊಳ್ಳೋದಾದ್ರೆ ಹಿಂದಿನ ಅವಸ್ಥೆಗಳಲ್ಲಿ ಇದ್ದಂತಹ ಆ ಸ್ವರೂಪಕ್ಕೂ ಈಗಿನ ಜ್ಞಾನಾವಸ್ಥೆಯಲ್ಲಿ ಜ್ಞಾನವಾದ ಮೇಲೆ ಅವಸ್ಥೆಯ ಅವಸ್ಥೆ ಜ್ಞಾನ ಆಗಲ್ಲ, ಜ್ಞಾನವೂ ಒಂದು ಅವಸ್ಥೆ ಅಲ್ಲ. ಜ್ಞಾನ ಪಡ್ಕೊಂಡದ್ದನ್ನೇ ತತ್ವಜ್ಞಾನ ಅವಸ್ಥೆ ಅಂತ ಇದ್ದಾರೆ. ತತ್ವಜ್ಞಾನವಾದ ಮೇಲೆ ತೋರಿಕೊಳ್ಳುವ ಸ್ವರೂಪಕ್ಕೂ ಏನು ಸ್ವರೂಪದಲ್ಲಿ ವ್ಯತ್ಯಾಸ, ವಿಶೇಷ ಏನು, ಹೆಚ್ಚುಗಾರಿಕೆ ಏನು ಅಂತ ಈ ರೀತಿ ಪ್ರಶ್ನೆ ಮಾಡ್ತಿದ್ದಾರೆ. ಅತಃ ಪ್ರಶ್ನೆ ಬರೆ ಅದಕ್ಕೆ ಸೂತ್ರಕಾರ ಇಟ್ಟುಕೊಳ್ತಾರೆ. ಮುಕ್ತ ನೇಮನು ಏಕೆ ಪ್ರತಿಜ್ಞಾನ ಮುಕ್ತ ಪ್ರತಿಜ್ಞಾನ ಯೋತ್ರ ಅಭಿನಿಷ್ಪದ್ಯತೆ ಇತ್ಯುಕ್ತ ಸಹ ಸರ್ವಬಂಧವಿಯರ್ ಮುಕ್ತ ಧ್ಯೇನೈವ ಆತ್ಮನ ಅವತಿಷ್ಠತೆ. ಯಾವಾತನು ಇಲ್ಲಿ ತಯಾರಾದವನಾಗುತ್ತಾನೆ ಎಂಬುದಾಗಿ ಹೇಳಿಸಿಕೊಂಡಿದ್ದಾನೋ ಉಕ್ತ ಕೇನ ಶುತ್ಯ ಆಚಾರ್ಯನ ಚ ಅವಂದೇ ಹೇಳಿಸ್ಕೊಂಡವನು ಅಂತಾನಾಗಿದೆಯಾ ಅಂತ. ತತ್ವ ಸಂಸಾರಿ ಕಿಂತು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಪರಮಾತ್ಮ ಇತಿ ಉಕ್ತ. ಕಹ ಗುರುಣ ಕಹ ಅಂದ್ರೇನು? ಶಿಷ್ಯ ಉಕ್ತ ಉಕ್ತ ಅರ್ಥ ಏನ ಹೇಳಿದ ಅಂತ ಹೇಳಿಸಿಕೊಂಡವನು ಉಕ್ತ ಅಂದ್ರೆ ಯಾವ ಪ್ರತ್ಯ ಸಪ್ರತ್ಯ ಸಪ್ರತಿಗೆ ಏನರ್ಥ ಹೇಳಿದ ಅರ್ಥ ಅಂದ್ರೆ ಹೇಳಿಸಿಕೊಂಡವನಾಗಿ ಹೇಳಲ್ಪಟ್ಟವನಾಗಿ ಕೇನ ಗುರುಣ ಯಾಕಡೆ ಉಕ್ತ ಅಂದ್ರೆ ಹೇಳೋದಲ್ಲ ಕರ್ತರ್ಥ ಅಲ್ಲ ಉಕ್ತ ಅನ್ನೋದು ಉಕ್ತರ್ಥ ಕರ್ಮಣಿ ಕೇಳಿಸಿಕೊಂಡವನಾಗಿ ಹೇಳಲ್ಪಟ್ಟವನಾಗಿ ಹಾಗೆ ಸರ್ವಬಂಧನ ವಿನಿರ್ಮುಕ್ತ ಇತ್ಯುಕ್ತ ಅದೇನು ಅಭಿನಿಷ್ಪದ್ಯತೆ ಇತ್ಯುಕ್ತ ತಯಾರಾದವನಾಗುತ್ತಾನೆ ಎಂಬುದಾಗಿ ಶ್ರುತಿಯಿಂದಲಾಗಲಿ ಗುರುಗಳಿಂದಲಾಗಲಿ ಹೇಳಿಸಲ್ಪಟ್ಟವರಾಗಿ ಹೇಳಲ್ಪಟ್ಟವರಾಗಿ ಶಿಷ್ಯರು ಗುರುಗಳಿಂದ ಹೇಳಲ್ಪಟ್ಟವರಾದ ಶಾಸ್ತ್ರದಿಂದ ಹೇಳಲ್ಪಟ್ಟವರಾದಾಗ ಅವನು ಅದನ್ನು ತಿಳಿಯುತ್ತಲೇ ಎಲ್ಲ ಬಂಧನದಿಂದ ಬಿಡುಗಡೆ ಹೊಂದಿದವನಾಗಿ ಎಂಬ ಬಂಧನದಿಂದ ಬಿಡುಗಡೆ ಹೊಂದಿದವನಾಗಿ ಶುದ್ಧವಾದ ರೂಪ ಶುದ್ಧವಾದ ರೂಪ ಅಂದರೆ ಅನಾತ್ಮ ಸಂಬಂಧವಿಲ್ಲದ ಕೇವಲವಾದ ರೂಪದಿಂದ ಅವನು ನೆಲೆ ನಿಲ್ಲುತ್ತಾನೆ ಗೊತ್ತಾಗುತ್ತಲೇ ಅವನು ಮಾಡ್ಕೊಂಡ್ಬಿಡ್ತಾನೆ ತನ್ನ ಪಾರಮಾರ್ಥಿಕ ರೂಪದಿಂದ ತೋರ್ಕೊಂಡ್ಬಿಡ್ತಾನೆ ಗೊತ್ತಾಗೋದಕ್ಕೂ ಪಾರಮಾರ್ಥಿಕ ರೂಪ ತೋರ್ಕೊಳ್ಳೋದಕ್ಕೂ ಅವನು ವ್ಯವಧಾನವಿಲ್ಲ ತಿಷ್ಠದಿಂದ ಆಯಿತು ಇತ್ಯುಕ್ತೆ ತಿಷ್ಠದಿ ಗಾಯತ್ಯವರ ಮಧ್ಯೆ ಕಾರ್ಯ ಅಂತಲೂ ವಾರ ಇರಿ ಇನ್ನೊಂದಿಲ್ಲ ಎಲ್ಲಿ ಬರುತ್ತೆ ಶ್ಲೋಕ ವಾಕ್ಯ ಕಾಡು ಅದು ಕಾಡು ಅಂದ್ರೆ ಸಿಗಲ್ಲ ಇರಲಿ ಬಿಡಿ ಶುದ್ಧೇನು ಆತ್ಮ ಶುದ್ಧವಾದ ಸ್ವರೂಪದಿಂದ ನೆಲೆಸುತ್ತಾರೆ ಪೂರ್ವತ್ವತು ಪೂರ್ವತ್ವ ಅಂದರೆ ಪೂರ್ವಸ್ಯಾಮ ಅವಸ್ಥಾಯಾಮ ಅಂತ ಸಪ್ತಮ್ಯಷ್ಟೇ ತರಲ್ಲದು ಹಿಂದಿನ ಎಲ್ಲಿ ಅಂಧೋಭವತಿ ಜಾಗೃತಿದ್ದು ಅಪಿ ರೋದಿತೀವ ಸ್ವಪ್ನದ್ದು ವಿನಾಶಮೇವ ಅಪಿ ಯೋಭವತಿ ಮೂರವಸ್ಥೆ ಇತಿ ಚ ಅವಸ್ಥಾತ್ರಯ ಕಲುಷಿತೇನ ಆತ್ಮನ ಇತ್ಯಯಂ ವಿಶೇಷ ಪೂರ್ವತ್ವಾನ ಪೂರ್ವಸ್ಯಾಮ ಅವಸ್ಥಾಯಾಮ್ ಇತ್ಯುಕ್ತಿ ಜಾಗೃತಾವಸ್ಥಾಯಾಮ್ ಸಹ ಆಕ್ಷೇಪಂ ಕೃತವಾನ್ ಸಹ ಕಃ ಇಂದ್ರ ಇಂದ್ರ ಆಕ್ಷೇಪಂ ಕೃತವಾನ್ ಕಂ ಪ್ರತಿ ಪ್ರಜಾಪತಿಂ ಪ್ರತಿ
ಕಿಮಿತಿ ಆಕ್ಷೇಪಂ ಕೃತವಾನ್, ಹೇ ಭಗವ ಅಂಧೋ ಅಂಧಸ್ ಅಂಧೋ ಭವತಿ ಸಾ ಅದು ಛಾಯಾಪುರುಷ ಇಲ್ಲ ಅಲ್ಲ ಕನ್ನಡಿಯಲ್ಲೋ ಅಥವಾ ಇವನು ಕೊಡಲಾದ್ರೆ ಅಲ್ಲೂ ಕೊಡ ಇರುತ್ತೆ, ಇವನು ಸೋಲ್ಕಿದ್ರೆ ಅಲ್ಲೂ ಸೋಲ್ತಾ ಇರ್ತ ಬರುತ್ತೆ, ವೃಕ್ಕಳ ಕೈಕಾಲು ಕಡಿದ್ರೆ ಅಲ್ಲೂ ಕೈಕಾಲು ಕಡಿದ್ರೆ ಇರುತ್ತೆ. ಇಲ್ಲೇ ವಿಶೇಷ ಆಯಿತು ಅಂದ ಛಾಯಾಪುರುಷ ಅವನೇನಂದ ವಯಂ ದಕ್ಷಿಣಾಖ್ಯನ್ ಪುರುಷ ಏತಂತ ಏತದಮೃತ ಭಯಂ ಏತದ್ ಬ್ರಹ್ಮ ಅಂತ ಉಪದೇಶ ಮಾಡ್ದ. ಬಲಗಡಲಿ ತೋರುವುದಪ್ಪ ಅವನನ್ನೇ ನಾನು ಹೇಳ್ತಿರೋದು ತಿಳ್ಕೊಂಡಿದ್ದು. ಅವನು ತರ್ಕ ಮಾಡಿ ಕಣ್ಣಲ್ಲಿ ಕಾಣಬೇಕು ಈ ದೇಹ ಕಾಣೋದು, ಈ ದೇಹವನ್ನೇ ಅಪ್ಪ ಹೇಳ್ತಾ ಇದ್ದಾನೆ ಅಂದ್ಕೊಂಡ. ಅವನು ಅಕ್ಷರಾರ್ಥ ಹೇಳ್ಬಿಟ್ಟು ಕಣ್ಣಲ್ಲಿ ಕಾಣ್ತಾ ಇರೋದು, ಕಣ್ಣು ಕಾಣ್ತಾ ಇರೋದು ಅಲ್ಲಿ ಛಾಯಾಪುರುಷ. ಅವನು ಇವನು ಕೊಡೋದಾದ್ರೆ ಅವನಿಗೂ ಇದಾಗಿರ್ತಾನೆ, ಇವನು ಮುಗ್ಗು ಈಗ ಸೋರ್ತಾ ಇದೆ ಅವನು ಸೋರ್ತಾ ಇರುತ್ತೆ, ಇವನಿಗೆ ಕೈಕಾಲು ಕಳೆದ ಅಲ್ಲೂ ಕೈಕಾಲು ಕಳೆದಿದ್ದಿರುತ್ತೆ, ಏನು ವಿಶೇಷ ಆಯಿತು ಅಂತ ಜಾಗೃತ ದೋಷವನ್ನು ಅವನು ಕಂಡ ಜಾಗೃತ ಪುರುಷನಲ್ಲಿ. ಕಣ್ಣು ಕೂಡಲೇನೆಯೇ ಅವ್ನು ಗೊತ್ತಾಯಿತು ಪ್ರಜಾಪತಿಗೆ ದೇಹವನ್ನೇ ನಾವು ನೋಡ್ಕೊಂಡು ನೋಡ್ತಾ ಇದ್ದಾನೆ ಅಂತ. ಹಾಗೆ ಅಂಧಹಾಸನ್ ಅಂಧೋಭವತಿ ಶ್ರಾಮ ಶ್ರಾಮ ಪರಿವಿಕ್ರಹ ಪರಿವಿಕ್ರಹ. ಹಾಗಾಗಿ ನಾಹವತ್ತು ಭೋಗ್ಯಂ ಪಶ್ಯಾಮಿಯಿಂದ ನಾನು ಯಾವ ಸುಖವನ್ನು ಕಾಣುತ್ತಲಿಲ್ಲ ಅಂತಂದ. ಅದಕ್ಕೆ ಏಷ ಸ್ವಪ್ನೆ ಮಹೀಯಮಾನ ಸ್ಥಿರತಿ ಏಷ ಆತ್ಮೇಯ ಹೋಮ ಅಂತ ಏಷದ ಮೃತಮ ಭಯವೇದ ಬ್ರಹ್ಮ ಅಂತ. ಸ್ವಪ್ನದಲ್ಲಿ ಏನು ಮಾಡಿದವನು, ಸ್ವಪ್ನದಲ್ಲಿ ಆ ಸಪ್ತಮಿ ಶಕ್ತಿ ರಕ್ಷಣೆ ಮಾಡ್ಕೊಂಡವನು, ಸ್ವಪ್ನದ ಒಳಗೆ ಏನು ಮಾಡ್ಕೊಂಡ. ಇಲ್ಲಿ ಪ್ರಜಾಪತಿ ಬಾಕಿ ಏನು ಅಭಿಪ್ರಾಯ ಸ್ವಪ್ನ ಸ್ವಪ್ನ ಇದೆ ಸ್ವಪ್ನ ವಿಷಯದಲ್ಲಿ ಅಂತ ಅರ್ಥ ಮಾಡುವ ವಿಷಯಕ್ಕೆ ಸಪ್ತಮಿ ಸ್ವಪ್ನವನ್ನೇ ವಿಷಯವಾಗಿ ಮಾಡಿಕೊಂಡು ಆತ್ಮೀಯ ಸ್ವಪ್ನೇ ಇತ್ಯುಕ್ತೆ ಸ್ವಪ್ನ ಮಧ್ಯೆ ದಿನ ಸ್ವಪ್ನಾವಸ್ಥಾಯಾಂ ಅಖಂಡ ಸ್ವಪ್ನಾವಸ್ಥಾಂ ಯಹ ಪಶ್ಯತಿ ತಹ ಸಹ ಆತ್ಮ ಅಂತ ಹೇಳಿದವರು. ಪದದಲ್ಲಿ ದೋಷ ಬರ್ತಾ ಇದೆ, ಸ್ವಪ್ನದಲ್ಲಿ ಸ್ವಪ್ನಾವಸ್ಥೆಯನ್ನು ನೋಡುವ ಆತ್ಮನಲ್ಲಿ ಅಂತ ಅವ್ರು ಹೇಳಿದ್ರು. ಮಹಿಮಾವಂತ ಓಡಾಡ್ತಾರೆ ಆ ಸ್ವಪ್ನದ ಒಳಗಿರುವ ಪ್ರಮಾದ ತಗೊಂಬಿಟ್ಟ ಅವರು. ಹೆಚ್ಚ ಪ್ರಮಾದ ಹೇಗೋ ಸ್ವಪ್ನದ ಪ್ರಮಾದ ಅವನೇನ್ಬಿಟ್ಟ ಅಲ್ಲೂ ಅಳು ಹೊಂದು ಹಚ್ಚೋಂಗೆ ಕಾಣುತ್ತೆ, ಅಲ್ಲೂ ಯಾರು ಬಂದು ಹೊಡೆದಂಗೆ ಅದು ಮಾಡಿದ ಎಲ್ಲ ದೋಷವೂ ಕಾಣುತ್ತಲ್ಲ. ಆಮೇಲೆ ಬಗ್ಗೆ ವಿಷಯ ಆಗಿದೆ. ಆಮೇಲೆ ಹೋದ ಸುಸುಪ್ತ ಅಂತ ಹೇಳ್ದ, ಎತ್ತ ಸಪ್ತ ಸಮಸ್ತ ಸಂಪ್ರಸನ್ನ ಸ್ವಪ್ನ ವಿಜಾನಾದಿ ಏಷ ಆತ್ಮೇತಿ ಹೋವಾಚ ಏತದ ಬರುವ ಭಯವನ್ನ ಸಮಸ್ತ ಸಂಪ್ರಸನ್ನ ಸ್ವಪ್ನ ವಿಜಾನಾತಿ ಅನ್ನುವಾಗ ಸ್ವಪ್ನ ಶಬ್ದಕ್ಕೆ ಜಾತಕ ಸ್ವಪ್ನ ಸೇರಿಸ್ಕೊಂಡ್ಬಿಟ್ಟು ಯಾವ ದ್ವೈತ ದೋಷವೂ ಇಲ್ಲದೇ ಇರತಕ್ಕಂಥ ಅವಸ್ಥೆಯಲ್ಲಿ ಇರ್ತಾವಲ್ಲ ಇವನೇ ಆತ್ಮ ಅಂದ. ಅಲ್ಲಿ ಏನು ಮಾಡ್ಬಿಟ್ಟೆ ಇವನು, ನಾನು ಇಲ್ಲ ಅಲ್ಲೇ ನಾನು ಅನ್ನೋದೇ ಇರಲ್ಲ, ಯಾವ ಭೋಗ್ಯವೂ ಇಲ್ಲ, ಯಾವ ಸುಖವೂ ಇಲ್ಲ, ತ್ರಿಪುಟಿಯೇ ಇಲ್ಲ, ಅಲ್ಲಿ ಏನು ನಿಮ್ಗೆ ಸುಖ ಇಲ್ಲ ಅಂದ. ಹೀಗೆ ಮೂರು ಅವಸ್ಥೆಯೂ ದೋಷ ಕಂಡ. ಯಾರೋ ಇಂದ್ರ ಹೀಗೆ ವಿನಾಶಮೇವ ನಾ ತಾನು ವಿನಾಶವೇ ಆದವನಾಗಿರಿ ಒಂದಾದವನಾಗಿರುತ್ತೇನೆ ಎಂಬುದಾಗಿ ಈ ರೀತಿಯಾಗಿ ಅವಸ್ಥಾತ್ರಯ ಕಲುಷಿತೇನ ಆತ್ಮನೋ ತ್ರಿಶುಷು ಅಪಿ ಅವಸ್ಥಾಸು ಕಲುಷಿತಂ ಆತ್ಮಾನಂ ದದರ್ಶ ದೇವೇಂದ್ರ. ಮೂರು ಅವಸ್ಥೆಯಲ್ಲಿಯೂ ದೋಷದಿಂದ ಕೂಡಿಕೊಂಡು ಆತ್ಮನೇ ನೋಡ್ಬಿಟ್ಟ. ಆ ಮೂರು ಅವಸ್ಥೆಯಲ್ಲಿ ಹೇಳಿದ್ದು ಆತ್ಮನ ಗುರುಸೋಕೆ ಹೇಳಿದ್ದವನು. ಮೂರು ಅವಸ್ಥೆಯಲ್ಲಿ ಇದೇ ಆತ್ಮನೇ ತೊಗೊಂಡ್ಬಿಡ್ತಿರೋ, ತುರಿಯ ಅವಸ್ಥೆ ತಂದಿಲ್ಲ, ತುರಿಯ ಸ್ವಪ್ನ ಇದಕ್ಕೆ ಹೋಗ್ಬೇಕಾಗಿಲ್ಲ. ತುರಿಯ ಸ್ವರೂಪನೇ ಎಚ್ಚರದಲ್ಲಿ ಬಲಗಣ್ಣನ್ನು ನೋಡೋಣ ತೊಗೊಂಡ್ಬರ್ತಾ ಇದ್ದಾನೆ. ಅವನೇ ಸ್ವಪ್ನದಲ್ಲಿ ಅಂದರೆ ಬಲಗಣ್ಣು ಅಂದರೆ ಫಲಕ್ಷಣ ಅದು ಇಡೀ ಅವಸ್ಥೆ ಎಚ್ಚರ ಅವಸ್ಥೆಯಲ್ಲಿ ನೋಡೋಣ ಅಂತ. ಸ್ವಪ್ನಾವಸ್ಥೆಯನ್ನು ಬೆಳಗುವನು ಅಂತ. ಸುಷುಪ್ತಿಯಲ್ಲೂ ಬೆಳಗ್ತಾಯಿಂದ ಸಮಸ್ತ ಸಂಪ್ರಸನ್ನ ಸ್ವಪ್ನ ವಿಜಾನಾತಿಯಲ್ಲಿ ಹೊರಟು ಅಭಾವ ಅಂತ ಹೇಳ್ತಾ ಇಲ್ಲ. ಅರ್ಥವೇ ನಾವೇನು ಮಾಡ್ಕೊಂಡ ತನ್ನ ಸ್ವಪ್ನ ಸುಷುಪ್ತ ಅನುಭವ ಮಾಡ್ಕೊಂಡ ಅಲ್ಲೇನು ತೋರವ ಅಂತ. ಹೀಗೆ ಅವಸ್ಥಾತ್ರಯದಲ್ಲಿಯೂ ಕಲುಷಿತವಾದ ದೋಷದಿಂದ ಕೂಡಿಕೊಂಡಿದ್ದಾದ ಆತ್ಮನನ್ನೇ ಅವನು ಕಾಣ್ತಾ ಇದ್ದಾನೆ ಎಂಬುದೇನಿದೆ ಇದೇ ಮುಕ್ತಾವಸ್ಥೆಗೂ ಈ ಅವಸ್ಥೆಗೂ ಇರೋ ವಿಶೇಷ. ಮುಕ್ತಾವಸ್ಥೆಯಲ್ಲಿ ಇದೆಲ್ಲ ಇರಲ್ಲ, ಮುಕ್ತಾವಸ್ಥೆಯಲ್ಲೇನೋ ಜ್ಞಾನಾವಸ್ಥೆ ಅಷ್ಟೇ ಅರ್ಥ. ಅದನ್ನು ಮಾತ್ರ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಅದನ್ನು ಅವಸ್ಥೆ ಇಟ್ಕೋಬೇಡಿ. ಯಾವ ಕ್ಷಣದಲ್ಲಿ ಜ್ಞಾನ ಉಂಟಾಗುತ್ತೋ ಜ್ಞಾನ ಉಂಟಾದ ಸಮಯದಲ್ಲಿಯೇ ತನ್ನ ನೀತಿ ಗುರುತಿಸ್ಕೊಳ್ತಾನೆ. ಉದ್ಯಮ ಕಥಂ ಪುನರವಗಮ್ಯತೆ
ಯತ್ವಯಂ ಇದಾನೀಂ ಭವತೀತಿ ಭವತೀತಿ ಅಲ್ವಾ ಪ್ರತಿಜ್ಞಾನಾದಿತ್ಯ ಸರಿ. ಈ ಸ್ವರೂಪವನ್ನು ಕಂಡುಕೊಂಡವನಾದಾಗ ಈಗ ಅವನು ಮುಕ್ತನಾಗಿರುತ್ತಾನೆ ಅಂತ ಇದೆಲ್ಲ ಅದು ಹೆಂಗೆ ಗೊತ್ತಾಗ ಕಂಡ್ಕೊಳ್ಳೋದಕ್ಕು ಮುಕ್ತನಾಗೋದಕ್ಕು ಏನು ಸಂಬಂಧ? ಅವನೇನಕೊಂಡ್ಬಿಟ್ಟ ಕಂಡ್ಕೊಳ್ಳೋದು ಒಂದು ಯಾವುದಕ್ಕೂ ಸಾಧನ, ಮುಕ್ತಿ ಅನ್ನೋದು ಆಮೇಲೆ ಪಡೆಯುವಂಥ ಒಂದು ವಿಶೇಷ ಅಂತ. ಅಲ್ಲಿ ಜ್ಞಾನದಿಂದ ಪಡೆಯುವಂತಹ ಫಲ ಇದೆಯಲ್ಲ ವ್ಯವಹಾರದಲ್ಲೂ ಸಜ್ಜಿಸ್ಕಾಗಲ್ಲ ಆಗುತ್ತೆ, ಕ್ರಿಯೆಯಿಂದ ಆಗುವ ಫಲ ಸಜ್ಜಿಸ್ಕಾಗಲ್ಲ ಆಗಲ್ಲ. ಅಡುಗೆ ಮಾಡುವ ಫಲ ಅಡುಗೆಯೆಲ್ಲ ಮುಗಿಯೆಲ್ಲ ಆದಮೇಲೆ ಒಂದೆರಡು ಗಂಟೆ ಆದಮೇಲೆ ಅಡುಗೆ ಪಕ್ವ ಆಗತ್ತೆ. ನೀರಿಡುವಾಗಲೇ ಪಾತ್ರೆ ಇಡುವಾಗಲೇ ಅಡುಗೆ ಇರಲ್ಲ, ಎಲ್ಲೂ ಕ್ರಿಯಾಜನ್ಯ ಫಲ ಸಜ್ಜಿಸ್ಕಾಲ ಅನ್ನೋದಿಲ್ಲ. ಜ್ಞಾನಜನ್ಯ ಫಲ ಹಗ್ಗವನ್ನು ಹಾವು ತಿಳ್ಕೊಂಡು ಭಯ ಆಗ್ತಾ ಇದ್ದವನಿಗೆ ಹಗ್ಗ ಅಂತ ಗೊತ್ತಾಗುತ್ತಲೇ ಭಯ ಆಗ್ಬಿಡುತ್ತೆ. ಕಪ್ಪೆ ಚಿಪ್ಪು ಗೊತ್ತಾಗುತ್ತಲೇ ತಗೋಬೇಕು ಅಂತ ಆಸೆ ಆಗಿರುತ್ತೆ ಆಗ್ಬಿಡುತ್ತೆ. ಓ ಬೆಳ್ಳಿ ಸಿಕ್ತು ಅಂತ ಆಸೆ ಇದೆ ಅವ್ರಿಂದ ಆಸೆಯೂ ಅದು ಯಾವುದೇ ಆಗಲಿ ಕೃತ್ಯಲೇ ಇರುತ್ತೆ. ಹಾರ ಕಳ್ಕೊಂಡ್ಬಿಟ್ಟೆ ದುಃಖ ಪಡ್ತಾ ಇದ್ದ, ಒದ್ದಾಡ್ತಿದ್ದ, ಹುಡುಕ್ತಾ ಇದ್ದಾನೆ. ಇಲ್ಲೇ ಇದೇನು ಗೊತ್ತಾಗುತ್ತಲ್ಲ ದುಃಖವೂ ಹೋಯ್ತು, ಬೇಜಾರು ಹೋಯ್ತು, ಇದೆಲ್ಲವೂ ಹೋಯ್ತು. ಜ್ಞಾನವಾಗಿದ್ದಕ್ಕೆ ಜ್ಞಾನವಾಯಿತು ಸರಿಯಪ್ಪ ಹೇಳೋ ಪರ್ಯಾಯದಲ್ಲಿ ಜ್ಞಾನವಾಯಿತು ಆಮೇಲೆ ಭಯ ಹೋಯ್ತು, ಕಾಲಕ್ರಮ ಇಲ್ಲ. ಅಲ್ಲಿ ಜ್ಞಾನವಾಯಿತು ಮೊದಲು ಜ್ಞಾನವಾಗುವ ಸಮಯದಲ್ಲಿ ಆಗುವ ಫಲ ಅದು ಅದನ್ನು ಹೇಳ್ತಾರೆ ಭಾಷ್ಯಕಾರರು. ಇದು ಹೆಂಗೆ ಹೇಳ್ತೀರಾ ನೀವು, ಹೆಂಗೆ ಗೊತ್ತಾಗುತ್ತೆ ನಿಮಗೆ ಇವು ಮುಕ್ತನಾಗಿದ್ದಾನೆ ಈಗ ಅಂತ ಕೇಳಿದ್ದಕ್ಕೆ ಸೂತ್ರ ಗೊತ್ತಾಗುತ್ತೆ ಪ್ರತಿಜ್ಞಾನ ಅದು ಉತ್ತರ ಅದು ಏನು ಬಂದರೆ ವಿವರಣೆ ಕೊಡ್ತಾರೆ. ತಥಾ ಹಿ ಏತಂ ದೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ ಅವಸ್ಥಾತ್ರಯ ದೋಷ ವಿಹೀನ ಆತ್ಮಾನಂ ವ್ಯಾಖ್ಯಾಯತ್ವೇನ ಸ್ವೇನ ಅಭಿನಿಷ್ಪದ್ಯತೆ ಸ ಉತ್ತಮ ಪುರುಷ ಇತಿ ಚ ಉಪಸಂಹರತಿ. ಒಳ್ಳೆಯ ದೇವೇಂದ್ರ ಏತಂತ್ವೇವ ತೂ ಅನ್ನೋದು ಇದು ಬೇರೆ ಅಲ್ಲ ಅಂದ್ಮೇಲೆ ಏತಂತೂ ಏತಮೇವ ಅಂತ ಏತಂತೂ ಏವ ಬೇರೆ ಇದೆ ಅವಧಾನ ಬೇರೆ ಇದೆ. ಇವನನ್ನೇ ಆದ ನೀನು ತಗೊಂಡ್ಬಿಟ್ಟಿದೆಯಲ್ಲ ಅಂಧ ಅಂಧೋ ಭವತಿ ಸಾಮ ಸಾವ ವೃಕ್ರ ಪರಿವೃಕ್ರ ಅಂತ ನಾನು ಅಲ್ಲಿ ಹೇಳಿದ್ದು ಜಾಗ್ರದ್ರಷ್ಟವಾದ ಆತ್ಮ ಇಡೀ ಅವಸ್ಥೆಯಲ್ಲೇ ನೋಡುವ ಆತ್ಮ ನಿಂಗೆ ಅರ್ಥ ಇಲ್ಲ ಇನ್ನೊಂದೇ ಮತ್ತೆ ಹೇಳ್ತೀನಿ ಅಂತ. ಅದಕ್ಕೆ ಮೂರು ಸಲ ಕೊಟ್ಟು ಬಂದು ಐದಂಟೆ ಕೊಟ್ಟರು ಸ್ವಾಮಿಗಳು 8 9 3 8 10 4 8 11 3 ಮೂರುಗಳೇ ಬರುತ್ತೆ ಐದಂಟೆ ಬಂದು ಹೋಗೋ ಮೂರು ಅವಸ್ಥೆಗೂ ಇದನ್ನೇ ಹೇಳ್ತೀನಿ ಇದನ್ನೇ ಹೇಳ್ತೀನಿ ಹೇಳಿದ್ದು. ತೂ ಅಲ್ಲ ಏವಾದ ಅವಧಾರಣೆ ಇವನ್ನೇ ಆದರೂ ನೀವೇನೋ ತಿಳ್ಕೊಂಡಿದ್ದಲ್ಲ ಅವನ್ನ ಅಲೆಗಳು ಹೇಳ್ತೀವಿ ಅವನು ತಿಳ್ಕೊಂಡಿದ್ದನ್ನು ತೆಗೆದುಹಾಕೋಕ್ಕೆ ತೂ ಏವ ಅಂದು ಏತಮೇವ ಅಂತ ಏತಮೇವ ಅಂತ ನೀನ್ ತಿಳ್ಕೊಳ್ತಾ ಇರುವಂಥದ್ದು ಅವಸ್ಥಾ ಸಂಬದ್ಧನಾದ ಆತ್ಮ ತಿಳ್ಕೊಂಡು ದೋಷ ಕಾಣ್ತಾ ಇದೆಯಾ. ಆದರೆ ನಾನು ಹೇಳ್ತೀನಿ ಏತಮೇವಾನ ನನ್ನ ಬುದ್ಧಿಯಲ್ಲಿರ್ತಕ್ಕಂತಹ ಆತ್ಮನು ಪ್ರಜಾಪತಿಯ ಬುದ್ಧಿಯಲ್ಲಿರ್ತಕ್ಕಂತಹ ಗೊತ್ತಾದಂತಹ ಪುರುಷ ಏನಲ್ಲ ಅವನು ಏತಮೇವ ಅಂತ ಅಂದರೆ ವಕ್ತೃವಾದ ಪ್ರಜಾಪತಿಯ ಹೃದಯದಲ್ಲಿ ಅವನ ಅನುಭವದಲ್ಲಿರ್ತಕ್ಕಂಥದ್ದು ಸರ್ವಾತ್ಮ ಆತ್ಮಜ್ಞಾನ ಅಷ್ಟೂ ತೆಗೆದುಹಾಕುವ ಇಂದಿನ ಅನುವಾದ ಇಂದ ಮಾಡ್ಕೊಂಡಂತಹ ಅವಸ್ಥಾಪ್ಯ ಕಾಂಕ್ಷಿ ರೂಪ ಇದೆಯಲ್ಲ. ಆದರೆ ನಾನು ಇವನನ್ನೇ ನಿನಗೆ ಮತ್ತೆ ಹೇಳುತ್ತೇನೆ ಇಂದ ಮತ್ತೆ ಹೇಳುತ್ತೇನೆ ಇಂದ ಏನಾಯ್ತು ಪ್ರತಿಪರ್ಯಾಯದಲ್ಲಿ ಇವನನ್ನೇ ಹೇಳಿದ್ದಾನೆ ಅಂತಾಯ್ತು. ಅನ್ಯಮನ್ಯ ಮಾತಕ್ಷಾಣಸ್ಥ ಪ್ರಜಾಪತೇ ಪ್ರಚಾರಕತ್ವಂ ಪ್ರಸಜ್ಜೇತ ಒಂದೊಂದು ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಆತ್ಮನ್ನು ಹೇಳಿಬಿಟ್ಟಿದ್ದರೆ ಅವನು ಮೋಸಗಾರ ಅಂತ ಬಿಡ್ತಿದ್ದ ಮೋಸಗಾರನಲ್ಲ ಅವನು ಅವನು ಹಿತೈಷಿ ಅತ್ಯಂತ ಹೇಗೆ ಭಗವಂತ ಅರ್ಜುನಿಗೆ ಅತ್ಯಂತ ಹಿತೈಷಿಯೋ ಅದೇ ರೀತಿ ಪ್ರಜಾಪತಿ ದೇವೇಂದ್ರಿಗೆ ಅತ್ಯಂತ ಹಿತೈಷಿ ಮಗ ಅವನಿಗೆ ಮಗನ ಮೋಸ ಮಾಡ್ತಾರೆ ಅನ್ನೋದು ಪ್ರಪಂಚದಲ್ಲಿ ಹಾಗೆ ಉಂಟ ಸಾಧ್ಯವೇ ಇಲ್ಲ. ಹಾಗಾಗಿ ಇವನ್ನೇ ನಿಮ್ಮ ಮತ್ತೆ ಹೇಳ್ತೀನಿ ಇವನ್ ಕುರಿತು ಹೇಳ್ತೀನಿ ಅಂತ ಹೇಳಿ ಮತ್ತೊಮ್ಮೆ ವ್ಯಾಖ್ಯಾನ ಮಾಡುತ್ತೀನಿ ಎಂಬುದಾಗಿ ಅವಸ್ಥಾತ್ರಯ ದೋಷದಿಂದ ಕಂಡುಕೊಂಡ
ದೇವೇಂದ್ರ ಒಂದು ತಿಳುವಳಿಕೆಯನ್ನು ಅನುವಾದ ಮಾಡುತ್ತಾ ಆ ಅವಸ್ಥಾತಿ ದೋಷವಿಲ್ಲದೆ ಇರುವ ಆತ್ಮ, ಅವಸ್ಥಾತಿ ದೋಷ ವಿಹೀನ, ಆ ದೋಷ ಸಂಬಂಧವಿಲ್ಲದ ಆತ್ಮನನ್ನೇ ವ್ಯಾಖ್ಯಾನ ಮಾಡಬೇಕೆಂಬುದಾಗಿ ಇಟ್ಕೊಂಡು ವ್ಯಾಖ್ಯೇಯತ್ವೇನ ವ್ಯಾಖ್ಯಾತ್ಮ ಯೋಗ್ಯ ವ್ಯಾಖ್ಯೇಯ, ವ್ಯಾಖ್ಯೇಯಸ್ಯ ಭಾವ ವ್ಯಾಖ್ಯೇಯತ್ವ, ಯಾರನ್ನು ಕುರಿತು ವ್ಯಾಖ್ಯಾನ ಮಾಡಬೇಕೋ ಅವನು ವ್ಯಾಖ್ಯೇಯನು, ಹಾಗಾಗಿರುವುದರಿಂದ ವ್ಯಾಖ್ಯಾನ ಮಾಡಬೇಕಾಗಿರುವುದರಿಂದ ವ್ಯಾಖ್ಯೇಯತ್ವೇನ ಇದನ್ನು ಪ್ರತಿಜ್ಞೆ ಮಾಡಿ ಅವ್ರು ಗೊತ್ತಾಯ್ತು. ವಿದ್ಯಾಪತಿಗೆ ಏನು ಗೊತ್ತಾಯ್ತು, ಶರೀರ ಶರೀರ ಬಿಟ್ಟಿಲ್ಲ ದೇವೇಂದ್ರ, ಶರೀರ ನಾನು ಕೂತ್ಕೊಂಡು ವಿಚಾರ ಮಾಡ್ತಿದ್ದಾನೆ, ಅಯ್ಯಯ್ಯೋ ಹಂಗಾದ್ರೆ ಆಗಲ್ವೋ, ಭಗವನ್ ಮರ್ತ್ಯಂ ವಾಯಂ ಶರೀರಂ, ಈ ಶರೀರ ಎಂಬುದಿದೆಯಲ್ಲ ಯಾವಾಗಲೂ ಮೃತ್ಯುಗ್ರಸ್ತವೇ, ಅದು ಎರಡು ಅರ್ಥ ಇದೆ, ಇದು ಯಾವಾಗಲೂ ದುಃಖಿತ ಪೀಡಿತ ಕಷ್ಟವೇ ಅಂತ, ಯಾವಾಗಲೂ ಅದು ಇಲ್ಲದ್ದು ಅಂತ ಅರ್ಥ, ಮರಣ ಹೊಂದಾಗಿದೆ ಅದು ಯಾವಾಗಲೂ ಇಲ್ಲದ್ದು, ಮರ್ತ್ಯಾನ ಸಾಯಬೇಕಾದದ್ದು ಅಂತ ಸತ್ತೋಗಿರೋದು ಯಾವಾಗಲೋ ಇಲ್ಲದ್ದು, ಸುಮ್ಮನೆ ಅಭಿಮಾನದಿಂದ ನಾನು ಪಡ್ಕೊಳ್ತಾ ಇದೀಯಾ, ಈ ಶರೀರವು ನೀ ಮಿಥ್ಯಾಜ್ಞಾನ ಮುಕ್ತ ಸಶರೀರತ್ವ ಕೇಳಿಸಿ ಕಲ್ಪಿಸಲು ಶಕ್ಯಂ, ತಪ್ತಿಳಿಕೆ ಬಿಟ್ಟುಬಿಟ್ರೆ ಶರೀರ ಇದೆ ಅಂತ ತೋರ್ಸೋಕ್ಕಾಗೋದಿಲ್ಲ, ನೀ ಮಿಥ್ಯಾಜ್ಞಾನ ಮುಕ್ತ ತತ್ವ ಸರ್ಪಂ ದರ್ಶಿಸಲು ನ ಕೇಳಿಸಿ ಶಕ್ಯಂ, ನಹಿ ಇದೆಯಲ್ಲ ನೀ ಸರ್ಪ ನಹಿ ಮಿಥ್ಯಾಜ್ಞಾನ ಮುಕ್ತ ಸರ್ಪಂ ದರ್ಶಿಸಲು ಕೇಳಿಸಿ ಶಕ್ಯಂ, ತಪ್ತಿಳಿಕೆಯಲ್ಲಿ ಹೋದಲ್ಲಿ ಹಾಕಿ ತೋರ್ಸೋಕ್ಕಾಗಲ್ಲ, ತಪ್ಪಿಕೆ ತೋರಿಸ್ಬೋದು ಹಾವನ್ನು ಅಂದರೆ ಸೈನ ತೋರಿಸ್ತಾ ಇದ್ರು ತಪ್ತಿಳಿಕೆ, ತಪ್ಪಿಕೆ ತೋರಿಸ್ತಾ ಇಲ್ಲ ತೋರ್ತಾ ಇದೆ ಅನ್ನೋದೇ ತಪ್ಪಿಳಿಕೆ, ಇಲ್ಲವೇ ಇಲ್ಲ ಅಂತ ಕಾಣೋಕಾದಲ್ಲೇ ಅದಿಲ್ಲ ಅಂತ. ಹೀಗಾಗಿ ಅವಸ್ಥಾತ್ವೇ ದೋಷವಿಹೀನವಾದ ಆತ್ಮನನ್ನೇ ವ್ಯಾಖ್ಯಾನ ಮಾಡಬೇಕೆಂಬುದಾಗಿ ನಿಜ್ಞೆ ಮಾಡಿಕೊಂಡು ಅಶರೀರಂ ವಾವ ಅಭಾವ ಅಂದ್ರೆ ಏನು ಹೇಳ್ತಾ ಯಾವಾಗಲೂ ಹಾಗೆ ಇರೋನು ಅಂತ, ವಾವ ಅಂದ್ರೆ ಅವಧಾನ ಯಾವಾಗಲೂ ಅಶರೀರನಿರೋನು, ಶರೀರ ಸಂಬಂಧ ಇವೇ ಇಲ್ಲ ಆತ್ಮನಿಗೆ, ನಿತ್ಯ ಅಶರೀರ ಅವನು, ಶರೀರವನ್ನು ವಿಕ್ರಾಮಂತಂ ಶರೀರಂ ವಾ ಮುಂಜಾನಂ ವಾ ಗುಣಾನ್ವಿತಂ ವಿಕ್ರಾಮಂತಂ ಶರೀರಸ್ಥಮ ಹದ್ದಿದ್ದೇನೆ ಬರುತ್ತಲ್ವೋ, ಉತ್ಕಾನಂತಂ ಸ್ಥಿತಂ ವಾಪಿ ಮುಂಜಾನಂ ವಾ ಗುಣಾನ್ವಿತಂ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷ, ಉತ್ಕಾಮಂತಂ ಸ್ಥಿತಂ ವಾಪಿ ದೇಹಾತ್ ಉತ್ಕಾಮಂತಂ ದೇಹೇ ಸ್ಥಿತಂ ಗುಂಜಾನಂ ವಾ ಗುಣಾನ್ವಿತಂ ಸತ್ವರಜಸ್ತಮೋಭಿ ಗುಣೈ ಯುಕ್ತ ಸನ್ ತದ್ಭುಂಜಾನ್ ಸತ್ವರಜಸ್ತಮೋಪೇತಾನ್ ಗುಣಾನ್ ಭುಂಜಾನ್ ಭುಂಜಾನ್ ಏನು ಭೋಗ ಅನ್ನೋದು ಸತ್ವ ಭೋಗ ರಜೋಭೋಗ ತಮೋಭೋಗ ಅನ್ನಿಸ್ಬೇಕು, ಅದೇ ಭೋಗವನ್ನು ಅನುಭವಿಸೋನು ಅಂತಂದಮೇಲೆ ಅವನ ಭೋಗಕ್ಕೆ ಸಂಬಂಧಪಟ್ಟವನಲ್ಲ ಭೋಗ ವಿಷಯನಲ್ಲ ಅವನು. ಈ ರೀತಿಯಾಗಿ ಆ ಯಾವಾಗಲೂ ನಿತ್ಯ ಅಶರೀರಿಯಾಗಿರತಕ್ಕಂತಹ ಆತ್ಮನನ್ನು ಕ್ರಿಯಾಪ್ರಿಯಗಳು ಮುಟ್ಟುವುದಿಲ್ಲ, ಸೋಂಕುವುದಿಲ್ಲ, ತೆಗಳುವುದಿಲ್ಲ, ನಿಸ್ಪೃಶದ ಅದು ಯಾವಾಗಲೂ ನಿತ್ಯ ಅಶರೀರನಾಗಿದ್ದುಕೊಂಡವನು ಅನ್ನೋದು ಒತ್ತ ಅವನಿಗೆ ಕ್ರಿಯಾಪ್ರಿಯ ಸಂಪರ್ಕ ಇಲ್ಲ ಸಂಬಂಧವಿಲ್ಲ ಅಂತ ಹೇಳುತ್ತಾ ಈ ರೀತಿ ಉಪನ್ಯಾಸ ಮಾಡಿ ಕೊಲೆ ಏನಂದ ಸ್ವೇಷ ಸಂಪ್ರಸಾದ ಅಸ್ಮಾತ್ ಶರೀರ ಸಮುತ್ಥಾಯ ಪರಂಜ್ಯೋತಿರ್ಮ ಸಂಪದ್ಯ ಸ್ವೇದ ರೂಪೇಣ ಅಭಿನಿಷ್ಪದ್ಯತೆ ಸ ಉತ್ತಮ ಪುರುಷ ಉತ್ತಮ ಪುರುಷಸ್ಪದ ಪರಮ ಉದಾಹರಣ ಕುತ ಉದಾಹರಣ ಚಾಂದ್ರಿಶ್ರು ಸ ಉತ್ತಮ ಪುರುಷ ಇದೆ ಅದೇ ಉತ್ತಮ ಪುರುಷಸ್ಪನ್ಯ ಅಂದರೆ ತನ್ನದಾದ ರೂಪದ ತಯಾರಾಗ್ತಾನೆ ಅವನು ಉತ್ತಮ ಪುರುಷ. ಉತ್ತಮ ಅಂದರೆ ಹೇಗೆ ರೂಪ ಉತು ಉತ್ತರ ಉತ್ತಮ ಉತುವಿನ ಮೇಲೆ ಬಂದವನು ಉತ್ತರ ಅಂದ್ರೆ ಇನ್ನೂ ಲಿಂಗ ಪರಿಶೀಲನೂ ಅಲ್ಲ ಲಿಂಗಶೀಲ ದಾಟಿದವನು ಉತ್ತಮ ಅನ್ನು ತಮ ಪ್ರತಿಯ ಅದು ಉತ್ತಮ ಅನ್ನೋದು ತಮ ಪ್ರತಿ ಅಂದ್ಕೋ ಉತ್ತಮ ಅನ್ನೋದು ವಸ್ತು ಇಟ್ಕೊಂಡ್ಬಿಡ್ತೀವಿ. ಎಲ್ಲವನ್ನು ದಾಟಿದವನಾದ ಆ ಪುರುಷನು ಎಂಬುದಾಗಿ ಹೇಳುತ್ತಾ ಸಂಹಾರ ಮಾಡ್ತಾ ಇದೆ ಶ್ರುತಿ. ತಥಾಚ ಆಖ್ಯಾಯಿಕೋಪಕ್ರಮೆ ಆಯ್ಯ ಆಖ್ಯಾಯಿಕ ತಥಾಚ ಆಖ್ಯಾಯಿಕೋಪಕ್ರಮೇ ಆಖ್ಯಾಯಿಕೋಪಕ್ರಮೇ ಪಿಶೇಷಗಳು ಆತ್ಮ ಅಪಹತಪಾತ್ಮ ಇತ್ಯಾದಿ ಆತ್ಮ ಇತ್ಯಾದಿ ಮುಕ್ತಾತ್ಮ ವಿಷಯಮೇವ ಪ್ರತಿಜ್ಞಾನಂ ಮುಕ್ತಾತ್ಮ ವಿಷಯಮೇವ ಪ್ರತಿಜ್ಞಾನಂ ಅಷ್ಟೇ ಅಲ್ಲ
ಈ ಕಥೆ ಆರಂಭ ಆಗಿದೆ ಎಂಟನೇ ಅಧ್ಯಾಯ ಕಥೆ ಆರಂಭದಲ್ಲೇ ಅಭಿವೃದ್ಧಿ ಶುರು ಮಾಡ್ಕೊಂಡ್ಬಿಟ್ಟಿದೆ. ಯಾವ ಆತ್ಮ ನಾನು ಹೇಳ್ತೀನಿ ಗೊತ್ತಾ, ಆತ್ಮ ಅಪಾದ ಪಾಪ ಪಾಪಶಬ್ದೇನ ಪುಣ್ಯೋಪಿ ಅಭಿಲಕ್ಷಿತ, ಪುಣ್ಯ ಪಾಪದಿಂದ ಹೊಡೆಯಲ್ಪಡದವನು. ಅಶೋಕೋ ವಿಜಿಗತ್ಸೋ ಮೃತ್ಯು ಉಪಿಪಾಸ ಉಪಿಪಾಸ ಸತ್ಕಾಮ ಸತ್ಯಸಂಕಲ್ಪ. ಅಂಥ ಅಷ್ಟ ಸತ್ಯಕಾಮತ್ವ ಅಷ್ಟ ಗುಣ ಗಣೋಪೇತನಾದ ಪರಮಾತ್ಮ ಅವನು. ಎಂಟಿದ್ದಲ್ಲ ಅಪಾದ ಪರಮಾತ್ಮ ವಿಜಿರೋ ಮೃತ್ಯು ಅಶೋಕೋ ವಿಜಿಗತ್ಸೋ ಸತ್ಯಕಾಮ ಸತ್ಯಸಂಕಲ್ಪ. ಅಲ್ಲಿ ಪ್ರಜಾಪತಿ ವಾಕ್ಯದಲ್ಲೂ ಇದೆ, ಧಾರವಾಕ್ಯದಲ್ಲೂ ಇದೆ, ಇದು ಇಲ್ಲಿ ಶಾಂಡಿಲಿ ವಿದ್ಯೆಯಲ್ಲೂ ಇದೆ. ಶಾಂಡಿಲಿ ವಿದ್ಯೆಯಲ್ಲಿ ಮನೋಮಯ ಪ್ರಾಯರು ಭಾವರೂಪ ಸತ್ಯಕಾಮ ಸತ್ಯ ಸಂಕಲ್ಪ. ಶಾಂಡಿಲಿ ವಿದ್ಯೆಯಲ್ಲೂ ದಹರ ವಿದ್ಯೆಯಲ್ಲೂ ಸಾಕ್ಷಾತ್ ಜ್ಞಾನಿಗಳು ಕಂಡುಕೊಂಡ ಪರಮಾತ್ಮನನ್ನೇ ಉಪಾಸನೆ ಹೇಳ್ಬಿಟ್ಟಿದೆ. ಯಾವ ಪರಮಾತ್ಮನ ತತ್ವಜ್ಞಾನಿಗಳು ಕಂಡುಕೊಳ್ತಾರೋ ಆ ಪರಮಾತ್ಮನ ಆಸ್ ಇಟ್ ಹಾಗೆ ಭಾವನೆ ಮಾಡಕ್ಕೆ ಹೇಳ್ಬಿಟ್ಟಿದ್ದವ. ತನ್ನದಾದ ರೂಪದಿಂದ ಯಾರಾಗ್ತಾನೆ ಅವನು ಉತ್ತಮ ಹೇಳಿದ್ದು ಆಖ್ಯಾಯಿಕ ಉಪಕ್ರಮ. ಈ ಎಂಟನೇ ಅಧ್ಯಾಯದ ಕಥಾ ಆರಂಭದ ಕಥೆಯ ಆರಂಭದಲ್ಲಿಯೇ ಯಾವ ಆತ್ಮನು ಗುಣಪಾಪ ಹೊಡೆದಿಲ್ಲದವನೋ ಇತ್ಯಾದಿ ಮುಕ್ತಾತ್ಮ ವಿಷಯಮೇವ ಪ್ರತಿಜ್ಞಾನ. ಹೇಳೇ ಇಲ್ಲ ಈಗ ಹೇಳಿದ್ದಾರೋ ಈ ರೀತಿಯಾಗಿ ಆತ್ಮಾಪದ ಪಾಪ ಎಂಬುದಾಗಿ ಮುಕ್ತನಾಗಿರುವ ಆತ್ಮನ ವಿಷಯವನ್ನೇ ಪ್ರತಿಜ್ಞೆ ಮಾಡಿದೆ. ಆರಂಭದಲ್ಲೇ ಪ್ರತಿಜ್ಞೆ ಮಾಡಿದ್ರೆ ಹಾಗೆ ಆರಂಭ ಮಾಡಿಬಿಟ್ಟಿದೆ. ಯಾವ ಆತ್ಮನು ಮುಕ್ತನಾಗಿದ್ದಾರೋ ಯಾರಿಗೆ ಇಂದ ಸಂಬಂಧ ಇದೆಯೋ ಅವರನ್ನೇ ಹೇಳ್ತೀನಿ ಶುರು ಮಾಡ್ಕೊಂಡಿದ್ದಾರೆ ಪ್ರತಿಜ್ಞಾನ. ಅಷ್ಟೇ ಅಲ್ಲ, ಫಲತ್ವ ಪ್ರಸಿದ್ಧಿರಪಿ ಮೋಕ್ಷಸ್ಯ ಬಂಧ ನಿವೃತ್ತಿ ಮಾತ್ರ ಅಪೇಕ್ಷಾ ಅಪೂರ್ವ ಉಪಜನಾಪೇಕ್ಷ ಮುಖ್ಯವಾಕ್ಯ. ಫಲತ್ವ ಯಾವ ಮೋಕ್ಷವನ್ನು ಫಲ ಅಂತ ಒಂದು ಪ್ರಸಿದ್ಧಿ ಇದೆಯಲ್ಲ, ಲೋಕ ಪ್ರಸಿದ್ಧಿ ಇದೆ, ಶಾಸ್ತ್ರ ಪ್ರಸಿದ್ಧಿ ಇದೆ. ಲೋಕಶಾಸ್ತ್ರ ಪ್ರಸಿದ್ಧವಾದ ಮೋಕ್ಷಕ್ಕೆ ಫಲತ್ವ ಪ್ರಸಿದ್ಧಿ ಏನಿದೆ, ಮುಖ್ಯಶಾಸ್ತ್ರದಲ್ಲಿ ಸಿದ್ಧವಾಗಿರುವ ಮೋಕ್ಷಕ್ಕೆ ಫಲತ್ವ ಪ್ರಸಿದ್ಧಿ. ಮೋಕ್ಷವೂ ಒಂದು ಫಲ, ಸ್ವರ್ಗ ಹೇ ಫಲವೋ ಬೇರೆ ಬೇರೆ ಮಕ್ಕಳು ಐಶ್ವರ್ಯ ಅಧಿಕಾರ ಹೇ ಫಲವೋ ಮೋಕ್ಷವನ್ನು ಫಲ ಅಂತ ಈ ರೀತಿ ಪ್ರಸಿದ್ಧಿಯಾಗಿ ಹೇಳಿರೋದು ಏನಿದೆ, ಅಂದರೆ ಲೋಕದ ಪ್ರಸಿದ್ಧಿ ಎಂಬುದು ಏನಿದೆ ಅದು ಕೂಡ ಮೋಕ್ಷ ಫಲತ್ವದಿ. ಬಂಧ ನಿವೃತ್ತಿ ಮಾತ್ರ, ಬಂಧ ಯಾವುದು ಅಜ್ಞಾನ, ಅದರ ನಿವೃತ್ತಿ ಮಾತ್ರ, ಅದರ ತೊಲಗುವಿಕೆ ಅಷ್ಟನ್ನೇ ಅಪೇಕ್ಷಿಸಿಕೊಂಡು ಮೋಕ್ಷಕ್ಕೆ ಫಲತ್ವ ಪ್ರಸಿದ್ಧಿಯನ್ನು ತಂದಿದೆಯೇ ಹೊರತು ನ ಅಪೂರ್ವ ಉಪಜನಾಪೇಕ್ಷ, ಅಪೂರ್ವ ಅನ್ನು ಹೊಸದಾದದ್ದು ಉಪಜನ ಉಂಟಾಗೋದು ಅದನ್ನು ಅಪೇಕ್ಷಿಸಿಕೊಂಡು ಹೇಳಿದ್ದಾರೆ. ಹೊಸದಾಗಿ ಏನೋ ಉಂಟಾಗುತ್ತೆ ಅದೇ ಅಭಿನಿಷ್ಪದ್ಯತೆ ಪದ ನೋಡಿದಾಗ ಭ್ರಾಂತಿ ಆಗ್ಬಿಡುತ್ತೆ. ಆಭುಖ್ಯೇನ ನಿತರಾಂ ಪದ್ಯತೆ ಇತಿ ಅಭಿನಿಷ್ಪದ್ಯತೆ ಇತ್ಯುಕ್ತತ್ವಾತ್ ನೂತನತೆಯ ಕಿಮಪಿ ಆವಿರ್ಭವತಿ ಇತಿ ಮನ್ಯೇತ. ತಾಮ್ ಆಶಂಕಾಂ ನಿವರ್ತಯಿಸುಂ ಇದಂ ವಾಕ್ಯಂ ಪ್ರವೃತ್ತಂ ನ ಅಪೂರ್ವ ಉಪಜನಾಪೇಕ್ಷಾ. ಶ್ರದ್ಧಾದಿಗಳು ಅಪೂರ್ವ ಉಂಟಾಗುತ್ತೆ, ಆದರೆ ಶಾಸ್ತ್ರದಲ್ಲಿ ಅಥವಾ ಲೋಕದಲ್ಲಿ ಮೋಕ್ಷಕ್ಕೆ ಫಲತ್ವ ಪ್ರಸಿದ್ಧಿ ಅನ್ನೋದು ಏನಿದೆ ಅದು ಕೂಡ ಬಂಧನದ ನಿವೃತ್ತಿ ಮಾತ್ರ ಸ್ಪರ್ಧೆ ಆಗಿದ್ದಾರೆ. ಬಂಧನ ನಿವೃತ್ತಿ ಮಾತ್ರ, ಅದೇ ಎಸ್ಮಿನ್ ಕಾಲೇ ಬಂಧನಸ ನಿವೃತ್ತಿ ತಸ್ಮಿನ್ ಕ್ಷಣೇ ಏವ ತಾವನ್ ಮಾತ್ರ ಏನಿಲ್ಲ ಇನ್ನೇನು ಮಾಡಬೇಕಾಗಿಲ್ಲ ಅಂತ ಕರ್ತವ್ಯ ಅಂತರಲ್ಲ ಉಪದೇಶದ. ಇನ್ನೇನು ಮಾಡಬೇಕಾಗಿಲ್ಲ ಅಂತ ಅನುಷ್ಠಾತವ್ಯ ಕರ್ತವ್ಯ ಅಂತರ ಅಪೇಕ್ಷತೆ ಅಂತ ಅನ್ಕೊಂಡು ಭಾಷೆದಂತಾರೆ. ಈಗ ಬಂಧನ ಅಲ್ಲಿ ಬಂಧ ನಿವೃತ್ತಿ ಅಂದ್ರು ಬಂಧನ ಆಗಲ್ಲ, ಬಂಧನ ಬಂಧ ಎರಡು ಒಂದೇ ಸಲ ಒಂದು ಲುಟ್ಟು ಒಂದು ಧೈರ್ಯ ಅಷ್ಟೆ. ಆ ಬಂಧದ ನಿವೃತ್ತಿ ಮಾತ್ರವನ್ನು ಅಪೇಕ್ಷಿಸಿಕೊಂಡು ಹೇಳಿದ್ದೇ ಹೊರತು ಮುಖ ಪ್ರಸಿದ್ಧಿಯೇ ಹೊರತು ಅಪೂರ್ವವಾಗಿ ಅಪೂರಾಗಿ ಉಂಟಾಗುವುದು ಅನ್ನು ಅಪೇಕ್ಷಿಸಿಕೊಂಡು ಹೇಳಿದ ಮಾತಲ್ಲ. ಇದು ಚೆನ್ನಾಗಿ ಜಾಪ ಮಾಡ್ಕೊಳ್ಳಿ. ಮೋಕ್ಷ ಎಷ್ಟೋ ಜನ ನೀವು ಕಾಶಿಲಿ ಗಂಗಾಸ್ನಾನ ಗಂಗಾಸ್ನಾನ ಮುಖ್ಯವಾಗುತ್ತೆ ಅದೆಲ್ಲ ಕ್ರಿಯೆಯನ್ನು ಉಂಟಾಗುತ್ತೆ, ಯಾವುದು ಮೋಕ್ಷ
ತಾತ್ಕಾಲಿಕವಾದ ದುಃಖೋಪಶಮ ಆಗತ್ತೆ ಅನ್ನೋ ಅರ್ಥದಲ್ಲಿ ಮೋಕ್ಷ ಅಂತ ಹೇಳ್ತಾ ಇದ್ದಾರೆ ಅನ್ಕೋಬೇಕು. ಆಗತ್ತೆ, ನೀನೇ ದಾನ ಮಾಡಿದ್ರು, ಬಂಗಾರ ದಾನ ಮಾಡಿದ್ರೆ, ಗೋದಾನ ಮಾಡಿದ್ರೆ, ಚೀಲ ಮಾಡಿದ್ರೆ ಮೋಕ್ಷವಾಗುತ್ತೆ ಅಂದರೆ ಯಾವುದೋ ಒಂದು ಕಷ್ಟದಿಂದ ಪರಿಹಾರ ಆಗುತ್ತೆ ಅಂತ ಅಷ್ಟೇ ಅರ್ಥ. ತಾತ್ಕಾಲಿಕ ಕಷ್ಟ ನಿವೃತ್ತಿಯನ್ನೇ ಮೋಕ್ಷ ಅನ್ನೋದೇ ಹೊರತು ಆತ್ಯಂತಿಕ ಮೋಕ್ಷ ಅಲ್ಲ ಅದು. ಇದಿದೆಯಲ್ಲ ಆತ್ಮಜ್ಞಾನದಿಂದ ಬರುವಂತಹ ಮೋಕ್ಷ ಅನ್ನೋದು ಆತ್ಯಂತಿಕ, ಮತ್ತೆ ನಿಮ್ಮ ಬಂಧನ ಬರೋದೇ ಇರಲ್ಲ. ಯದಪಿ ಅಭಿನಿಷ್ಪದ್ಯತೆ ಇದು ಉತ್ಪತ್ತಿ ಪರ್ಯಾಯತ್ವ, ಪೂರ್ವಾವಸ್ಥಾಪೇಕ್ಷ ಅಭಿನಿಷ್ಪದ್ಯತೆ ತಯಾರಾಗುತ್ತೆ ಅಂತ ಸ್ಪಷ್ಟ ಶುದ್ಧಿ ಹೇಳ್ತಾ ಇದೆಯಲ್ಲ. ನೀನ್ ಯಾಕೆ ಅಲ್ಲ ಅಂತೀರಾ? ನಿಂದೇ ಸ್ವತಂತ್ರವಾಗ್ಬಿಡ್ತಾರ ಶುದ್ಧರ್ಥ ಮಾಡೋದು. ಶುದ್ಧಿಲಿ ಹಾಗೆ ಹೇಳ್ತೀಯ, ನೀನು ಹೇಳಿದಂಗೆ ಅಪೂರ್ವ ಉಪಜನಾಪೇಕ್ಷವಾದ ಅಲ್ಲ ಅಂತ ಹೇಳಿದ್ಯಾ, ತಯಾರಾಗ್ತಾನೆ. ಆಭಿಮುಖ್ಯನ ನಿತರಾಂ ಪದ್ಯತೆ ಗಚ್ಚತಿ ವಿಂದತೆ ಅಂತ ಅರ್ಥ ಮಾಡಿ ಅಂತಂದ್ರೆ ಅದಕ್ಕೆ ಹೇಳ್ತಾರೆ ಅಭಿನಿಷ್ಪದ್ಯತೆ ಎಂದು ಪದ ಇದ್ರು ಕೂಡ ಅದು ಯಾವ್ಯ ಇಂಥ ಪದ ಅದು ಉತ್ಪತ್ತಿ ಆಗೋದು ಅನ್ನೋ ಅರ್ಥಕ್ಕೆ ಪರ್ಯಾಯ ಎಂದು ಹೇಳೋ ಪದ. ಉತ್ಪತ್ತಿ ಪರ್ಯಾಯತ್ವ, ಉತ್ಪತ್ತಿ ಪರ್ಯಾಯ ಯಸ್ಯ ಶಬ್ದಸ್ಯ ಸ್ವಯಂ ಶಬ್ದ ಉತ್ಪತ್ತಿ ಪರ್ಯಾಯ, ಉತ್ಪತ್ತಿ ಪರ್ಯಾಯಸ್ಯ ಭಾವ ಹಾಗೆ. ಉತ್ಪತ್ತಿ ಅನ್ನೋ ಶಬ್ದಕ್ಕೆ ಏನು ಅರ್ಥವೋ ಅದೇ ಅರ್ಥ ಅಭಿನಿಷ್ಪದ್ಯತೆ ಅನ್ನೋ ಪದಕ್ಕೂ. ಅಭಿನಿಷ್ಪದ್ಯತೆ ಉತ್ಪತ್ತಿ ಎರಡಕ್ಕೂ ಸೇಮ್ ಮೀನಿಂಗ್ ಚಿನ್ನ. ಅದೇ ಅಭಿನಿಷ್ಪದ್ಯತೆ ಎಂಬ ಪದವು ಉತ್ಪತ್ತಿಯಾಗೋದು ಅನ್ನೋ ಅರ್ಥವನ್ನು ಹೇಳುವ ಪದಕ್ಕೆ ಪರ್ಯಾಯವಾಗಿದೆ ಅನ್ನೋದಿದ್ದರೂ ಏನಿದೆ ಅದು ಕೂಡ ಹೇಗೆ ಬಂದಿದೆ? ಉತ್ಪತ್ತಿ ಆಗುವುದು ಅಂದರೆ ಪೂರ್ವಾವಸ್ಥಾಪೇಕ್ಷೆಯಿಂದ ಹೇಳಿದ ಪದವೇ ಹೊರತು ಪೂರ್ವಾವಸ್ಥೆಯಿಂದ ಎಚ್ಚರ ಕಸನಿದ್ರೆಗಳಲ್ಲಿ ಯಾವ ಸಂಸಾರಾವಸ್ಥೆ ಬಂಧಾವಸ್ಥೆ ಇತ್ತು ಅದನ್ನಿಟ್ಕೊಂಡು ತಯಾರಾಗ್ತಾನೆ ಅಂತ ಹೇಳಿದ್ದೆ ಹೊರತು ಹೊಸದಾಗಿ ಉಂಟಾಗುತ್ತೆ ಅನ್ನೋ ಅರ್ಥ ಹೇಳಿದ್ದಲ್ಲ. ಆ ವಾಕ್ಯ ಆ ಪದ ಯಾವ ಸಂದರ್ಭದಲ್ಲಿ ಬಂತು ಅಂತ ಪರಂಜ್ಯೋತಿ ಸಂಪದ್ಯ ಸೇನು ಅಂದರೆ ಪರಂಜ್ಯೋತಿ ಸೇರ್ಕೊಳ್ಳೋ ಮುಂಚೆ ಇತ್ತಲ್ಲ ಸಾಂಸಾರಿಕ ರೂಪ, ಆವಿದ್ಯಕ ರೂಪ, ಕಾಲ್ಪನಿಕ ರೂಪ, ಬಂಧ ರೂಪ ಅದನ್ನಿಟ್ಕೊಂಡು ಜ್ಞಾನದಿಂದ ತನ್ನ ತಯಾರಾಗ್ತಾನೆ ಅಂತೇಳಿ ಪೂರ್ವಾವಸ್ಥೆಯನ್ನು ಇಟ್ಕೊಂಡು ಹೇಳಿದಂತಹ ವಾಕ್ಯವೇ ಹೊರತು ಕ್ರಿಯೆಯಿಂದ ಹೊಸದಾಗಿ ಉಂಟಾಗುವ ಹಾಗೆ ಆಗುವಂಥದ್ದಲ್ಲ. ಭಾಳ ಚೆನ್ನಾಗಿದೆ ವಾಕ್ಯ ಪೂರ್ವಾವಸ್ಥಾಪೇಕ್ಷ. ಭಾಷಿಕಾರು ಪ್ರತಿವಾಕ್ಯಕ್ಕೂ ಗತಿ ತೋರಿಸೋದು, ಆಮೇಲೆ ಅದರಲ್ಲಿ ಅಧ್ಯಾರೋಪ ಏನು ಅಪವಾದ ಏನು ತೋರಿಸೋದು. ಅಭಿನಿಷ್ಪದ್ಯತೆ ಅಧ್ಯಾರೋಪ ಮಾಡಿದ್ದು ಈ ಕರ್ಣಭಾಗದಲ್ಲಿ ಉಂಟಾಗೋದಲ್ಲ ಅಂತ ಹೇಳಕ್ಕೆ ಮತ್ತಾವಾಗ ಅಧ್ಯಾರೋಪ ಈ ಹಿಂದಿನ ಅವಸ್ಥೆಗಳಲ್ಲಿ ಇದ್ದಂತಹ ಸ್ಥಿತಿಯನ್ನು ಇಟ್ಕೊಂಡು ಅಭಿನಿಷ್ಪದ್ಯತೆ ಅಂತ ಹೇಳ್ತಾ ಇದ್ದಾರೆ ಅವರು. ಆಗೋದಲ್ಲ, ಉಂಟಾಗಬೇಕಾಗಿಲ್ಲ, ಯಾವಾಗಲೂ ಮುಖ್ಯನೇ ಇವನು ಅಜ್ಞಾನದಿಂದ ಬಂಧ ಮಾಡಿಕೊಂಡಿದ್ದ. ಯಥಾಚ ರೋಗ ನಿವೃತ್ತವು ಆರೋಗೋ ಅಭಿನಿಷ್ಪದ್ಯತೆ ಇದು ತದ್ವತ್. ರೋಗಾರ್ಥಸ್ಯ ರೋಗ ನಿವೃತ್ತವು ಸ್ವಸ್ಥತಾ ಅಂತ ಮಾಂಡುಕತೆ ಮಾಡಿದ್ದಾರೆ. ರೋಗ ಒಂದು ಅರ್ಥ ಇದ್ದಾರೆ, ಕೆಮ್ಮು ನೆಗಡಿ ಶೀತ ಜ್ವರ ಬಂದ್ಬಿಟ್ಟಿದೆ, ಒಂದು ವಾರದಿಂದ ಔಷಧಿ ತಗೊಳ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಅಯ್ಯೋ ಆಗ್ತಾನೆ ಇಲ್ಲ. ಆಮೇಲೆ ಕ್ರಮೇಣ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಒಂದು 10 ದಿವಸಕ್ಕೋ 12 ದಿವಸಕ್ಕೋ ಹೋಯ್ತು ಅಂತಾಗುತ್ತೆ. ಹೋಯ್ತು ಅಂದರೆ ಆರೋಗ್ಯ ಪ್ರಾಪ್ತಿ ಆಯಿತು ಅಂದರೆ ಆರೋಗ್ಯ ಎಲ್ಲಿಂದ ಪ್ರಾಪ್ತಿ ಆಗುತ್ತೆ? ಆರೋಗ್ಯವೇ ಇರೋದು, ಮಧ್ಯ ರೋಗ ಬಂತು ರೋಗ ಹೋಗುತ್ತೆ, ಬಂದ ರೋಗ ನಿವೃತ್ತಿಯನ್ನೇ ಆರೋಗ್ಯ ಪ್ರಾಪ್ತಿ ಆಯಿತು ಅಂತ ಹೇಳಿ ಔಪಚಾರಿಕ ಪ್ರಯೋಗ ಅಂತ ಹೇಳ್ತಾರೆ. ಅದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಮುಖ್ಯ ಪ್ರಯೋಗ ಅಲ್ಲ, ಔಪಚಾರಿಕ ಪ್ರಯೋಗ ಅಂದೇನೋ ಆರೋಗ್ಯ ಬಂತು ಆರೋಗ್ಯ ಪ್ರಾಪ್ತಿ ಆಯಿತು ಅಂದ್ರೆ ಎರಡು ದಾರಿಗಳನ್ನು ಕೂಡ ಹೊಸದಾಗಿ ಪ್ರಾಪ್ತಿ ಆಗೋದಲ್ಲ. ಇದ್ದಿದ್ದೆ ಆರೋಗ್ಯವಾಗೇ ಇದ್ದ ಈ ಒಂದು ಆರ್ದಿನ ನೆಗಡಿ ಶೀತ ಕಫ ಜ್ವರ ಇದರಿಂದ ಬಿಡುಗಡೆ ಹೊಂದ ಅದನ್ನೇ ಆರೋಗ್ಯ ಪ್ರಾಪ್ತಿ ಅಂತ ಹೇಗೆ ಹೇಳ್ತೀವೋ ಇಲ್ಲ ವಿಷಯ ಸ್ವಸ್ಥಾವಸ್ಥೆ ಪಡ್ಕೊಂಡ ತಾನಾಗಿದ್ದ ಮುಂಚೆ ಸ್ವಸ್ಥನಾಗಿದ್ದ ಅಸ್ವಸ್ಥನಾದ ಇವು ಸ್ವಸ್ಥನಾದ ರೋಗ ನಿವೃತ್ತಿ ಆಗಲಾಗಿ ಅರೋಗ ಅನ್ನೋದು ಉಂಟಾಗುತ್ತೆ ಅಂತ ಹೇಳಿ ಹೇಗೆ ಹೇಳ್ತಾರೆ ಲೋಕದಲ್ಲಿ ಆ ಅರ್ಥ ಮಾಡ್ಕೊಂಡಿದ್ದೆ. ತಸ್ಮಾದ ದೋಷ, ಆದ್ದರಿಂದ ಇಲ್ಲಿ ಯಾವ ದೋಷವೂ ಇಲ್ಲ, ಅದೇ ಸ್ವಲ್ಪ ಈಗಲೂ ಇದ್ದಾನೆ ಆಗುತ್ತಾನೆ ಅಂತ ಹೇಳಿದ್ದೇನು ದೋಷವನ್ನು ಅಜ್ಞಾನದಿಂದ ಮರೆಯಾದದ್ದನ್ನು ಜ್ಞಾನದಿಂದ ಆಗ್ತಾನೆ ಅಂತ ಹೇಳ್ತೀನಿ ಅಷ್ಟೇ. ಜ್ಞಾನ ಕೊಚ್ಕೊಡೋಕ್ಕೆ ಆಗ್ತಾನೆ ಅಂತ ಹೇಳೋದೇ ಹೊರತು ಆಗುತ್ತಾನೆ ಕ್ರಿಯಾಪದ ಕೊಚ್ಕೊಡ್ತಾ ಇಲ್ಲ. ಇಲ್ಲಿ ಕ್ರಿಯಾಪದ ಗೌರವೇ
ಜ್ಞಾನವೇ ಮುಖ್ಯ. ಅಜ್ಞಾನದಿಂದ ಆದ ಅನರ್ಥವನ್ನು ಜ್ಞಾನದಿಂದ ಕಳ್ಕೊಳ್ತಾನೆ. ಅದ್ಭುತ. ಓಂ ಆತ್ಮ ಪ್ರಕರಣ, ಓಂ ಆತ್ಮ ಪ್ರಕರಣ, ಓಂ ಆತ್ಮ ಪ್ರಕರಣ, ಆತ್ಮ ಪ್ರಕರಣ. ದ್ವಿಪದಂ ಸೂತ್ರಂ, ಇಲ್ಲಿ ಪರಂಜ್ಯೋತಿ ಪರಂಜ್ಯೋತಿ ಯಾವುದು? ಅದು ಆತ್ಮನೇ. ಅದೆಂಗ ಹೇಳ್ತೀರ? ಪ್ರಕರಣ ಆತ್ಮ ಪ್ರಕರಣ. ಯಾ ಆತ್ಮ ಅಪದ ಶುರು ಆಗಿರೋದು ಪರಂಜ್ಯೋತಿ ದೊಡ್ಡ ಲೈಟು ಭಾರಿ ಬೆಳಕು ಅಲ್ಲಿ ಹೋಗಿ ಸೇರ್ಕೊಳ್ತಾರಿಂದ ಏನು ಕಲ್ಪನೆ ಮಾಡ್ಕೊಬೇಡಿ. ಅಂಥದ್ದೇನು ಇಲ್ಲ, ತನ್ನ ಸ್ವರೂಪವನ್ನೇ ಪರಂಜ್ಯೋತಿ ಪರಂಜ್ಯೋತಿ ಕರಿತಾ ಇದೆಯೇ ಹೊರತು ಇನ್ನೇನು ಬೇರೆ ಅಲ್ಲ ಅಂತ ಸೂತ್ರಕಾರರು. ಪರಂಜ್ಯೋತಿ ಇಲ್ಲ ಆತ್ಮನೇ. ಕಥಂಬುದ ಮುಕ್ತ ಇತ್ಯುಚ್ಯತೆ, ಯಾವತ ಪರಂಜ್ಯೋತಿ ಸಂಪದ್ಯಾಯಿತಿ. ಕಾರ್ಯಗೋಚರಮೇವ ಏನಂ ಶ್ರಾವಯತಿ, ಕಾರ್ಯಗೋಚರಮೇವ ಏನಂ ಶ್ರಾವಯತಿ. ಶ್ರುತಿ ಶ್ರುತಿ ಶ್ರಾವಯತಿ. ಸ್ವಾಮಿ ನೀವು ಹೆಂಗೆ ಮುಕ್ತ ಮುಕ್ತ ಅಂತ ಹೆಂಗೆ ನೀವು ಅವನ್ನ ಹಾಗೆ ಇದ್ದವನು ಹೆಂಗೆ ಮುಕ್ತ ಮುಕ್ತ ಅಂತ ಹೇಳ್ತೀರಾ? ಯಾಕೆಂದ್ರೆ ಶ್ರುತಿ ಯಾವತ್ತ ಅಂದ್ರೆ ಯಾಕಪ್ಪ ಅಂತಂದ್ರೆ, ಅಂತ ಯಾವತ್ತ ಅನ್ನೋ ಪದವನ್ನು ಯಾತಕಪ್ಪ ಅಂತಂದ್ರೆ ಅನ್ನೋ ಅರ್ಥ ಬಳಸ್ತಾರೆ. ಅದು ಇವರು ಶಬರಸ್ವಾಮಿ ಹಾಗೆ ಬಳಸೋದು ಯಾವತ್ತ ಅನ್ನೋದು ಅವ್ರದ್ದೇ ಭಾಷೆ. ಪರಂಜ್ಯೋತಿರ್ಮ ಸಂಪದ್ಯ ಅಂತ ಹೇಳಿದ್ರೆ ಪರಂಜ್ಯೋತಿಯನ್ನು ಸೇರಿಕೊಂಡು ಅಂತ ಶ್ರುತಿ ಹೇಳ್ತಿರ್ಬೇಕಾದ್ರೆ ಮುಂಚೆ ಇದ್ದದ್ದೇ ಮೊದಲೇ ಇದ್ದದ್ದು ಅಂತ ಹೆಂಗೆ ಅರ್ಥ ಮಾಡ್ತೀರಾ ನೀವು? ಮುಕ್ತತೆ ಅನ್ನೋದು ಅವರು ಗೇನಿಂಗ್ ಮಾಡ್ಕೊಳ್ಳಿ, ಪ್ರೊಸೆಸಿವ್ ಗೇನಿಂಗ್ ಉಂಟು, ರಿಮೈನಿಂಗ್ ಅಲ್ಲ. ಆಗಲೇ ಉಳ್ಕೊಂಡ್ಬಿಡೋದಲ್ಲ, ಅಲ್ಲೇನೋ ಪಡ್ಕೊಳ್ಳೋದು ಯಾಕೆ ಕಸ ಮಾಡೋಲ್ಲ. ಶ್ರುತಿ ಹಾಗೆ ಹೇಳ್ತಾ ಇದೆಯಲ್ಲ, ಪರಂಜ್ಯೋತಿಯನ್ನು ಸೇರಿ ಹೊಂದಿ ಅದನ್ನು ಪಡ್ಕೊಂಡು. ಅದು ಉಪಸಮ್ ಎರಡು ಉಪಸರ್ಗ, ಪದಿಲ್ಗತ ಧಾತು ಲೆಪ್ಪು. ಅದು ಪಡ್ಕೊಂಡು ಸೇರಿಕೊಂಡು ಇರಬೇಕಾದ್ರೆ ಉಪಾನ ಸಮೀಪಕ್ಕೆ ಹೋಗಿ ಸಂಬಂಧ ಚೆನ್ನಾಗಿ ಪದ್ಯ ಪಾಡೋದು ಹೊಂದು ಅರ್ಥ ಬರ್ತಿರ್ಬೇಕಾದ್ರೆ ನೀವು ಮುಂಚೆಯೇ ಇದ್ಬಿಟ್ರೆ ಯಾತಕ್ಕೆ ಇದನ್ನ ಹೇಳಬೇಕು? ಹಾಗಾಗಿ ಒಂದು ಕಾರ್ಯ ಪ್ರಪಂಚದಲ್ಲಿ ಗೋಚರ ಕಾರ್ಯ ಅಂದರೆ ಹುಟ್ಟಿದ ವಸ್ತುವಿ ಕಾರ್ಯ ಅಂದರೆ ಇಡೀ ಪ್ರಪಂಚವೇ ಹುಟ್ಟಿರ್ತಾನೆ. ಹುಟ್ಟಿದ್ದಾದ ಪ್ರಪಂಚದ ಒಂದು ಯಾವುದೋ ಒಂದು ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥದ್ದು, ಅದಕ್ಕೆ ಗೋಚರ ಆಗಿರೋದನ್ನೇ ಹೇಳ್ತಾ ಇದ್ದೆ ಅಂತ ಅರ್ಥ ಮಾಡೋಲ್ಲ. ಹೇಗೆ ಬ್ರಹ್ಮಲೋಕ ಅಂತ ಸತ್ಯಲೋಕ ಅಂತ ಅರ್ಥ ಮಾಡ್ತೀವೋ ಸ್ವರ್ಗಲೋಕ ಅಂತ ಬೇರೆ ಅರ್ಥ. ಆಗ ಇದು ಯಾವುದೋ ಒಂದು ಕಾರ್ಯಗೋಚರವಾದ ಒಂದು ಜ್ಯೋತಿಷ್ ಇದೆ, ಅದು ಜ್ಯೋತಿ ಬರ್ಕು ಬಂದಾಗ್ತದೆ. ಹೀಗೆ ಧ್ರುವಮಂಡಲ ಸೇರ್ಕೊಳ್ತಾನೆ ಅಂತ ಆಮೇಲೆ ಧ್ರುವೋಪಸ್ಥಾನ ಮಾಡುವವನಿಗೆ ಆ ಫಲವನ್ನು ಹೇಳೋದು, ಆ ಭಾವನೆ ಮಾಡುವ. ಹೀಗೆ ಕಾರ್ಯಕ್ಷೇತ್ರದಲ್ಲಿ ತೋರಿ ಬರುವಂತಹ ಒಂದರ ಒಂದು ಫಲವನ್ನೇ ಇವನಿಗೆ ಏನಂ ಪ್ರತಿ ಏನ ಕುರಿತು ತೋರಿಸ್ತಾ ಇದೆ, ಕೇಳಿಸ್ತಾ ಇದೆ. ಏನಮ್ಮನೆ ಏನಂ ಸಾಧಕಂ ಶ್ರುತಿ ಹಿಷ್ಟಾಗು ನೀನು ಹೋಗಿ ಸೇರ್ಕೊಳ್ತೀಯಮ್ಮ ಅಲ್ಲಿಗೆ ಅಂತ ಹೇಳ್ತಾ ಇದೆ ಅಂತ ಯಾಕೆ ಅರ್ಥ ಮಾಡಲ್ಲ? ಯಾಕಂದ್ರೆ ಜ್ಯೋತಿಷ್ ಶಬ್ದಸ್ಯ ಭೌತಿಕ ಜ್ಯೋತಿ ರೂಢತ್ವ. ಅದು ಜ್ಯೋತಿಷು ಜ್ಯೋತಿಷು ಪದವೂ ಕೂಡ ಆತ್ಮನಿಗೆ ರೂಢವಾಗಿಲ್ಲಪ್ಪ, ಪರಮಾತ್ಮ ಪರ ಬಾಕಿ ಜ್ಯೋತಿಷಿ ರೂಢವಾಗಿದೆ. ಸೂರ್ಯನ ಬೆಳಕು, ಚಂದ್ರನ ಬೆಳಕು, ನಕ್ಷತ್ರದ ಬೆಳಕು ರೂಢಿ. ಅಂದ್ರೆ ಜ್ಯೋತಿಷ್ ಶಬ್ದವು ಭೌತಿಕವಾದ ಜ್ಯೋತಿಷಿನಲ್ಲಿ ರೂಢಿ ಮುಖ್ಯಾಸದಿರೋದ್ರಿಂದ ಮುಖ್ಯಾಸ ಯಾಕ್ಬಿಡ್ತೀರ? ಗುಣಮುಖ್ಯಯೋಹ ಮುಖ್ಯ ಸಂಪದ್ಯ ಯೋಗ ದೃಢ ಬಲೀಸಿ, ಅದು ಯೋಗಿಕಾರ್ಥ. ರೂಢಾರ್ಥ ಬಲಿಷ್ಠ, ಯೋಗಿಕಾರ್ಥಕ್ಕೆ ರೂಢಾರ್ಥ ಬಲಿಷ್ಠ. ನಚ ಹರತಿವೃತ್ತೋ ವಿಕಾರ ವಿಷಯ ಕಶ್ಚಿತ್ ಮುಕ್ತೋ ಭವಿತುಮ್ ಅರ್ಹತಿ. ಅಲ್ಲ ಸಿದ್ಧಾಂತ ಶುರು ಮಾಡ್ಬೋದಲ್ಲ, ಇದೇನು ದೋಷವಲ್ಲ, ನೈಷ ದೋಷ ಬಿಟ್ಟೋಗ್ಬಿಡ್ದಲ್ವಾ? ಮುಂದಿ ಹಾ ಇದು ಇದ್ದೇ ಹೇಳ್ತಿದ್ದಾನೆ, ಅವನೇ ಇದನ್ನು ತನ್ನ ಮುಂದಿಸ್ತಾ ಇದ್ದಾನೆ. ಅಲ್ಲ ವಿಕಾರದಿಂದ ಮೀರದೇ ಇದ್ದು ಮುಕ್ತರಾಗೋದಿಲ್ಲ, ವಿಕಾರವು ಆರ್ತವು ಅಂತಂದ್ರೆ ಪೂರ್ವಕ್ಕೆ ಇದನ್ನು ಹೆಂಗೆ ಹೇಳಕ್ ಬರುತ್ತೆ? ಎರಡನ್ನೂ ಇಡ್ತಾ ಇದ್ದಾನೆ, ಹೀಗೂ ಹೇಳ್ತಾ ಇದೆ ಹಾಗೂ ಹೇಳ್ತಾ ಇದೆ, ಹೆಂಗೆ ಹೊಂದತ್ತೆ ಕೇಳ್ತಾ ಇದ್ದಾನೆ ಅವನು. ಆಯ್ತು ವಿಕಾರ ಜ್ಯೋತಿಯಿಂದ ಸೇರ್ಕೊಳ್ತಾನೆ ಪಡ್ಕೊಳ್ತಾನೆ ಅಂದರೆ ಅವು ಮುಕ್ತನೇ ಆಗೋಲ್ವಲ್ಲ ಅಂತಾಗತ್ತೆ. ನಚ ಅನ್ನೋದು ಇನ್ನೊಂದು ಇನ್ನೊಂದು ಪಕ್ಷ ತೋರಿಸ್ತಾ ಇದೆ. ಅಷ್ಟೇ ಅಲ್ಲ, ಏನಾಗ್ತಾ ಇದೆ ನೀವು ಆದ್ರೆ ನಾನು ಹೇಳಿದಂಗೆ ವಿಕಾರ ಗೋಚರವಾದದ್ದನ್ನೇ
ಪಡ್ಕೊಳ್ತಾನೆ ಅಂದರೆ ಅದು ವಿಕಾರಕ್ಕೆ ವಿಷಯವಾಗಿರ್ತಕ್ಕಂತಹ ಒಂದು ಇದರಿಂದ ಯಾರು ಕೂಡ ಮುಕ್ತನಾಗೋಕೆ ಆಗೋದೇ ಇಲ್ಲ. ವಿಕಾರ ಕ್ಷೇತ್ರದಲ್ಲೇ ಇರಬೇಕು, ಬೇರೆ ಕಡೆ ಹೋಗಿ ಬರೋದೇ ಇಲ್ಲ ಅಂತ ಇದ್ದಾನೆ ಅವನು. ಕಶ್ಚಿತ್ ಪುರುಷ ವಿಕಾರ ವಿಷಯ ಮುಕ್ತೋ ಭವತು ನಾಭತಿ ಅಂತ ಇದ್ದಾನೆ. ಅನತಿವೃತ್ತೋ ವಿಕಾರ ವಿಷಯ, ವಿಕಾರಕ್ಕೆ ಗೋಚರವಾಗಿರ್ತಕ್ಕಂಥ ಪ್ರಪಂಚದಿಂದ ಅತಿವೃತ್ತನಾಗಿದೆ ಅಂದರೆ ದಾಟಿಕೊಳ್ಳದೆ ಹೋದರೆ ಮುಕ್ತನಾಗೋದಿಲ್ವಲ್ಲ. ಒಂದು ವೇಳೆ ಅವನು ಹೇಳಿದ ತರನೇ ವಿಕಾರವಾದ ಜ್ಯೋತಿಷನ್ನು ಪಡ್ಕೊಂತಾನೆ ಅಂದ್ರೆ ಅವಾಗ ಮುಕ್ತ ಹೊಂದ. ಆದ್ರೆ ಮುಕ್ತನಾಗ್ತಾನೆ ಅಂದ್ರೆ ಅವನು ಜ್ಯೋತಿಷ ಸೇರ್ಕೊಳ್ತಾನೆ ಪದ ಹೊಂದಲ್ಲ. ಒಂದಕ್ಕೊಂದು ಕಾಂಟ್ರವರ್ಸಿ ಇದೆ ಅಂತ ಇದ್ದಾರೆ. ಪರಂಜ್ಯೋತಿ ಜ್ಯೋತಿಷ ಶಬ್ದಕ್ಕೆ ರೂಢ ಅರ್ಥ ಮಾಡಿಕೊಂಡು ಭೌತಿಕಾರ್ಥ ಜ್ಯೋತಿಷು ಯಾವುದೋ ತರಗಿಂತ ಬೇರೆಯಾಗಿರೋ ಜ್ಯೋತಿಷ ಸೇರ್ಕೊಳ್ತಾನೆ ಅಂತ ಅರ್ಥ ಮಾಡಿದ್ರೆ ಅದು ವಿಕಾರ ಕ್ಷೇತ್ರವೇ ಆಯಿತು. ಆಗ ಮುಕ್ತನಾಗಬೇಕಾದ ಏನಾಗಬೇಕು, ವಿಕಾರ ಕ್ಷೇತ್ರದಿಂದ ಹಿಮ್ಮೆಟ್ಟಿಸ್ಕೊಂಡವನಾದರೂ ಮುಕ್ತವಾಗಬೇಕು. ನಾನು ಮೊದಲು ಅರ್ಥ ಮಾಡಿದ್ದಾದ್ರೆ ಜ್ಯೋತಿಷ್ ಶಬ್ದಕ್ಕೆ ಭೌತಿಕ ಅರ್ಥ ಇಟ್ಕೊಂಡ್ರೆ ಅಲ್ಲಿ ಸೇರ್ತಾರೆ ಅಂದರೆ ಮುಕ್ತನಾಗಲ್ಲ. ಮುಕ್ತನಾಗುವಾಗ ಆಗ್ತಾನೆ ಮುಖ್ಯ ಅರ್ಥ ಮಾಡಿಕೊಂಡ್ರೆ ಜ್ಯೋತಿಷ್ಯ ಸೇರ್ಕೊಳ್ತಾನೆ ಹೊಂದಲ್ಲ. ಒಂದಕ್ಕೊಂದು ವಿರುದ್ಧ ಇದೆಯಲ್ಲ ವಾಕ್ಯದಲ್ಲಿ ಅಂತ ಹೋಗ್ತಾ ಇದ್ದಾನೆ ಅವನು. ವಿಕಾರ ವಿಷಯದಿಂದ ಅನತಿವೃತ್ತ ಕಶ್ಚಿತ್ ಅಂತ ವಿಕಾರ ಕ್ಷೇತ್ರದಿಂದ ಬಿಡುಗಡೆ ಹೊಂದದೆ ಇದ್ದವನು ಸಿದ್ಧಾಂತಿ ವಾಕ್ಯ ಇದು ಅಂದ್ರೆ ಸಿದ್ಧಾಂತಿಗೆ ಒಪ್ಪಿಗೆ ಆದ ವಾಕ್ಯ ಅಂತ. ಸಿದ್ಧಾಂತಿಗೂ ಇಷ್ಟವಾದ ವಾಕ್ಯ ಹೌದು ಕಣಯ್ಯ. ವಿಕಾರ ಕ್ಷೇತ್ರದಿಂದ ಮುಕ್ತನಾಗದೆ ಹೋದರೆ ಅಲ್ಲಿ ಬಿಡುಗಡೆ ಆಗದೆ ಹೋದರೆ ಮುಕ್ತನಾಗಲ್ಲ. ಮುಕ್ತನಾಗಬೇಕಾದ್ರೆ ವಿಕಾರ ಕ್ಷೇತ್ರದಿಂದ ಬಿಡುಗಡೆ ಹೊಂದಬೇಕು. ವಿಕಾರ ಕ್ಷೇತ್ರ ಬಿಡುಗಡೆ ಹೊಂದ ಮುಕ್ತನಾಗ್ತಾ ಇದ್ರೆ ಪರಂಜ್ಯೋತಿ ಸೇರ್ಕೊಳ್ತಾನೆ ಆ ಪದ ಹೊಂದಿಸೋಕ್ಕಾಗಲ್ಲ. ಯಾಕಂದ್ರೆ ಜ್ಯೋತಿಷ್ ಶಬ್ದಕ್ಕೆ ರೂಢಿಯಾಗಿ ಭೌತಿಕ ಜ್ಯೋತಿಷ್ ಅಂತ ಹೇಳ್ತಾ ಇದೆ. ಪೂರ್ವಕ್ಷವೇ ಅವನು ಪರಂಜ್ಯೋತಿ ಹೆಚ್ಚಿನ ಜ್ಯೋತಿಷ ಸಾಮಾನ್ಯ. ಈ ಸಾಮಾನ್ಯ ಜ್ಯೋತಿಷ್ ಅಲ್ಲ, ದೊಡ್ಡ ಜಾದು ಜ್ಯೋತಿಷ್ ಇದೆ ಅದು ಭೌತಿಕವೇ. ಅದು ಪ್ರಪಂಚ ವಿಕಾರ ಕ್ಷೇತ್ರದಲ್ಲೇ ಇರ್ತಕ್ಕಂಥದ್ದು. ವಿಕಾರ ವಿಶ್ವವೇ ವಿಕಾರ ತಾನೆ, ಪ್ರಪಂಚವೇ ವಿಕಾರ. ಅದರಲ್ಲಿ ಯಾವುದೋ ಒಂದು ಪರಂಜ್ಯೋತಿ ರೂಪವಾದ ಒಂದು ಸ್ಥಾನ, ಅಲ್ಲಿ ಹೋಗಿ ಸೇರ್ಕೊಂಡ ಮೇಲೆ ಮುಕ್ತನಾಗ್ತಾನೆ ಅಂತ ಅರ್ಥ ಮಾಡಿ. ಜ್ಯೋತಿಷ್ ಶಬ್ದಕ್ಕೆ ರೂಢ ಇರ್ತಾ ಅದು ಅಲ್ಲಿ ಹೋಗಿ ಸೇರ್ಕೊಳ್ತಾನೆ. ನೀವು ಒಪ್ಕೊಂಡ್ರೆ ಏನಾಗುತ್ತೆ, ವಿಕಾರಾಯ್ತು. ವಿಕಾರದಿಂದ ಹಿಂದಿರೋದೇ ಇದನ್ನು ಹೆಂಗೆ ಮುಕ್ತನಾಗ್ತಾನೆ, ಅಡಗಿರುತ್ತಾಗುತ್ತೆ. ಎರಡನ್ನೂ ಅವನೇ ಹೇಳ್ತಾನೆ. ಯಾವನೊಬ್ಬರು ವಿಕಾರದ ವಿಷಯದಿಂದ ಮೀರದೇ ಇದ್ದವರಾದರೆ ಮುಕ್ತನಾಗುವುದಿಲ್ಲ, ಮುಕ್ತನಾಗ ಬರೋದಿಲ್ಲ. ಯಾಕಂದ್ರೆ ವಿಕಾರ ಸಹಿತ ಆರ್ತತ್ವ ಪ್ರಸಿದ್ಧೇ ಇರ್ತಿ. ಇದು ಅರ್ಥತ್ವ ಇದೆ ತಿಳ್ಕೊಬ. ಆ ಕಡೆ ಇಲ್ಲ, ಈ ಕಡೆ ಬೆನ್ಬೇಕಾ? ವಿಕಾರವೆಲ್ಲವೂ ಆರ್ತ ಅಂದ್ರೆ ಮೃತ್ಯುಗೃಹೀತ, ದುಃಖಿತ, ಪೀಡಿತ ಅಂತ ಅರ್ಥ. ಕಷ್ಟದಿಂದ ಕೂಡ್ಕೊಂಡಿದ್ದಲ್ಲ ಆರ್ತ, ಯಾವುದು ದುಃಖದಿಂದ ಕೂಡ್ಕೊಂಡಿದೆಯಲ್ಲ ಆರ್ತ. ವಿಕಾರ ಪ್ರಪಂಚವೆಲ್ಲವೂ ಆರ್ತವಾಗಿದೆ, ದುಃಖಿತವಾಗಿದೆ, ಪೀಡಿತವಾಗಿದೆ ಅಂತೇಳಿ ಪ್ರಸಿದ್ಧವಾಗಿದೆ. ಈ ವಿಕಾರ ಕ್ಷೇತ್ರದಲ್ಲೇ ಇರ್ತಕ್ಕಂಥ ಜ್ಯೋತಿಷ ಪರಂಜ್ಯೋತಿ ಅಲ್ಲಿಗೆ ಸೇರ್ಕೊಳ್ತಾರೆ ಅಂದರೆ ಅಲ್ಲಿ ದುಃಖ ಹೋಗಲಿಲ್ಲ, ಅವನಿಗೆ ಪೀಡಿತ ಆಗಲಿ ಆಗದೇ ಇರಲಿಲ್ಲ. ಹಾಗೆ ಅರ್ಥ ಆರ್ತ ರೂಪ ಹೇಗಿದೆ, ಹೃಗತಿ ಪ್ರಾಪಡಿಯಬಹುದಾಗುತ್ತೆ ವೃಚ್ಛತಿಗೆ ಅರ್ಥ ಆಗಿದೆ. ಅದರಲ್ಲಿ ಆರ್ತ ಅನ್ನೋ ಬಂದ್ಬಿಡು ಅರ್ಥ ಅರ್ಥ ಆ ವೃದ್ಧಿ ಬಂದ್ಬಿಡ ಆರ್ತ ದುಃಖಿತ ಪೀಡಿತ ಅನ್ನೋದು ಋತಃ ಧಾತು ಋತಃ ಒಂದು ರೂಪ. ಆದ್ರೆ ಆರ್ತ ಅಂತ ಪುಸ್ತಕ ಸೇರಿ ಗುಣ ಗುಣ ಬಂದದಕ್ಕೆ ಗುಣ ಬಂದ ವೃದ್ಧಿ ಆರು ಗುಣ ವೃದ್ಧಿ ಅರು ಗುಣ ಪೀಡಿತ ದುಃಖಿತ ಅಂತ ಅರ್ಥ ಮಾಡಿದ್ದಾರೆ ಭಾಷೆ ಅಲ್ಲಿ ಬಂದ ಮೃದಾಂಗದಲ್ಲಿ ಅಥೋನ್ಯರಾಷ್ಟ್ರಂ ಅಥೋಹ ಗುಹಿ ಒಬ್ಬ ಗ್ರಹಾತಿಗ್ರಹದಲ್ಲಿ ಇದಕ್ಕಿಂತ ಬೇರೆಯಾಗಿದ್ದರಲ್ಲೂ ಮೃತ್ಯುಗ್ರಸ್ತವಾಗಿದೆ, ಪೀಡಿತವಾಗಿದೆ, ದುಃಖಿತವಾಗಿದೆ ಅಂತ ಹೇಳಿ ವಿಕಾರವೆಲ್ಲವೂ ದುಃಖಗ್ರಸ್ತವಾಗಿದೆ ಎಂಬುದು ಪ್ರಸಿದ್ಧವಾಗಿರುವುದರಿಂದ ಅಲ್ಲಿ ಮುಕ್ತನೇ ಆಗಲ್ಲ ಅಂತ ಆಗ್ತಾರೆ. ಇಲ್ಲ ಇಲ್ಲ ಮುಕ್ತನಾಗ್ತಾನೆ ಮುಖ್ಯ ಅರ್ಥ ಇಟ್ಕೊಂಡ್ರೆ ಪರಂಜ್ಯೋತಿ ಅಂತ ನೀವು ಗೋಣ ಮಾಡಬೇಕಾಗುತ್ತೆ. ಪರಂಜ್ಯೋತಿ ಅನ್ನೋದಕ್ಕೆ ಹೆಚ್ಚಿನ ಜ್ಯೋತಿ ಅಂತಕ್ಕೆ ಭೌತಿಕ ಜ್ಯೋತಿಷ್ ಅಲ್ಲ ಅಂತ ಜ್ಯೋತಿಷ್ ಶಬ್ದವನ್ನು ಗೌಣ ಮಾಡಬೇಕಾಗುತ್ತೆ. ಅದು ಪರಮ ವಿಶೇಷ ಇರೋದ್ರಿಂದ ಏನೇ ಭೌತಿಕ ಅಲ್ಲ ಅಂತಾನೆ ಭಾಷಿಕ.
ಬರೀ ಜ್ಯೋತಿಷ್ಯನ ಸಂಪದ್ಯ ಅಂತ ಆಗಿದ್ರೆ ಜ್ಯೋತಿಷ್ಯರ ಜೊತೆ ಅರ್ಥ ಅವ್ರದ್ದು ಜ್ಯೋತಿಷ ಅರ್ಥ ಮಾಡಲು ಮಾಡಬಹುದಾಗಿತ್ತು. ಪರಮನ್ನ ಪದವೇ ವಿಲಕ್ಷಣವಾದದ್ದು. ಈ ಭೌತಿಕ ಜ್ಯೋತಿಷಿಗಿಂತ ವಿಲಕ್ಷಣವಾದ ಜ್ಯೋತಿಷು. ಜ್ಯೋತಿಷು ಕರೆಯುವ ಉದ್ದೇಶ ಜ್ಯೋತಿಷ್ ಕಾರ್ಯ ಹೇಗೆ ಎಲ್ಲವನ್ನು ಬೆಳಗತ್ತೋ ಪರಮಾತ್ಮನ ಎಲ್ಲವನ್ನು ಬೆಳಗೋದ್ರಿಂದ ಜ್ಯೋತಿಷು ಅಂತ ಆರಂಭ ಮಾಡಿದೆ. ಚೈತನ್ಯಕ್ಕೆ ನನ್ನ ವಿಷಯವಾಗೆಲ್ಲ ತೋರೋದು ಅದಕ್ಕೆ ಜ್ಯೋತಿಷ್. ಹೇಗೆ ಸೂರ್ಯನ ಬೆಳಕು ಎಲ್ಲವನ್ನು ತೋರಿಸುತ್ತದೆಯೋ ಪರಮಾತ್ಮನ ಎಲ್ಲವನ್ನು ಬೆಳಗುವನು. ಅದೇ ಜ್ಯೋತಿಷು ಅಂತ ಔಪಚಾರಿಕ ಹೇಳಿದೆ. ಅದು ಪರಂಜ್ಯೋತಿಯಿಂದ ಯಾಕೆ ಹೇಳಿದ್ರು ಅಂದರೆ ಭೌತಿಕವಲ್ಲಾನುಕೋಶವಾಗಿ. ಅವನೇನು ಮಾಡಿದ ಪರಂಶಬ್ದಕ್ಕೂ ಹೆಚ್ಚಿನದಾದ ಅರ್ಥ ಮಾಡಿ ಈ ಆದಿತ್ಯಾದಿಂದ ಯಾವುದೋ ದೊಡ್ಡದಾಗಿ ನನ್ನ ಜ್ಯೋತಿಷಿದೆ, ಅದು ವಿಕಾರ ಕ್ಷೇತ್ರದಲ್ಲೇ ವಿಕಾರ ಪ್ರಪಂಚದಲ್ಲೇ ಇದೆ, ಅಲ್ಲಿ ಹೋಗಿ ಸೇರ್ಕೊಳ್ತಾನೆ, ಅವ ಮುಕ್ತನಾಗ್ತಾನೆ ಅಂತ ಅರ್ಥ ಮಾಡಿದೆ. ಈ ವಿಕಾರ ವಿಷಯದಲ್ಲೇ ಇದ್ದವನಾಗಿ ಮುಕ್ತನಾದ ಅಂತ ಹೆಂಗೆ ಹೇಳ್ತಾನತ್ತೆ? ವಿಕಾರ ಕ್ಷೇತ್ರ ಇದ್ದವನು ಮುಕ್ತತ್ವ ಇಲ್ವಲ್ಲ ಅಂತ ಅಲ್ಲಿ ಹೇಳ್ಕೊಂಡ. ವಿಕಾರವೆಲ್ಲವೂ ಆರ್ಥವಾಗಿದೆ ಅಂತ ಪ್ರಸಿದ್ಧಿ ಇರೋದ್ರಿಂದ ಹೊಂದೋದಿಲ್ಲ ಅಂತ ಹೇಳಿದ್ದಕ್ಕೆ ನೈಷ ದೋಷ. ಇದೇನು ತಪ್ಪಿಲ್ಲ ಕಣಪ್ಪ, ಇದು ಈ ರೀತಿ ಹೇಳಿದೇನು ಹೊಂದದೇ ಇರೋದೇನು ಇಲ್ಲ. ಯಾಕೆಂದ್ರೆ ಯತಃ ಆತ್ಮೀಯವಾದ ಜ್ಯೋತಿಷ್ ಶಬ್ದೇನ ಆವೇದ್ಯತೆ, ಅಸ್ಮಿನ್ ಪ್ರಕರಣೇ ಅಂತ. ಅದಕ್ಕೆ ಪ್ರಕರಣ ಬಹಳ ಮುಖ್ಯ. ಎಲ್ಲಿ ಹೇಳಿದ್ರು ಕಾಂಟೆಕ್ಸ್ಟ್, ಈ ಪ್ರಕರಣದಲ್ಲಿ ಜ್ಯೋತಿಷು ಜ್ಯೋತಿಷು ಅನ್ನೋ ಶಬ್ದದಿಂದ ಆತ್ಮನನ್ನೇ ಕರೀತಾ ಇದೆ, ಹೇಳ್ತಾ ಇದೆ. ಆತ್ಮವಿಷಯಕವಾದ ಶಬ್ದವೇ ಹೊರತು ಭೌತಿಕ ಜ್ಯೋತಿಷ್ ಅಲ್ಲ. ಯಾಕೆ? ಪ್ರಕರಣ ಪ್ರಕರಣ ಪ್ರಕರಣ, ಈ ಪ್ರಕರಣದಿಂದ ಗೊತ್ತಾಗುತ್ತೆ. ಆತ್ಮ ಅಪಹತ ಪರಾತ್ಮ ಬಿಜರೋ ವಿಮೃತ್ಯು ಹೋಗಿ ಪ್ರಕೃತಿ ಪರಸ್ಪಿನ್ ಆತ್ಮನಿ ನ ಅಕಸ್ಮಾತ್ ಭೌತಿಕಂ ಜ್ಯೋತಿಷಕ್ತಿ ಗ್ರಹೀತುಂ. ಯಾವ ಆತ್ಮನು ಪುಣ್ಯ ಪಾಪದ ಹೊರತನಿಲ್ಲದವನೋ ಮುಪ್ಪಿಲ್ಲದವನೋ ಮೃತ್ಯುವಿಲ್ಲದವನೋ ಅಂಥೇಳಿ ಈ ಪರಮಾತ್ಮನು ಈ ಇದರಲ್ಲಿ ಈ ಕಾಂಟ್ರಾಕ್ಟಲ್ಲಿ ಪ್ರಕಟ ಮಾಡಿದ್ದಾಗ ಅವನು ಹೇಳಬೇಕು ಅಂತ ಹೊರಟಿದೆ ಶ್ರುತಿ. ಆತ್ಮ ಪರಮಾತ್ಮ ಶುರು ಮಾಡೋದ್ರಲ್ಲೇ ಇದು ಬೇರೆ ವಿಚಾರ, ಹಿಂದೆ ಹೇಳಿದಂಥ ಧರ್ಮೋಪಾಸನೆ ಅಲ್ಲ, ಕರ್ತೃತ್ವದ ಭಾವನಾ ವಿಚಾರ ಅಲ್ಲ, ಇದು ವಸ್ತುವಾದ ಆತ್ಮ ವಿಚಾರ ಎಂಬುದಾಗಿ ಪರಮಾತ್ಮನ ವಿಚಾರವು ಪ್ರಕೃತವಾಗಿರುವಾಗ ಏನೂ ಕಾಣುವುದಿಲ್ಲ. ಅಕಸ್ಮಾತ್ ಅಂದರೆ ಅಕಸ್ಮಾತ್ ಅಂದರೆ ಯಾವ ಕಾರಣದಿಂದ ಅಕಸ್ಮಾತ್ ಅಂದರೆ ಏನೂ ಕಾಣುವುದೇನೆಯೇ ಭೌತಿಕವಾದ ಜ್ಯೋತಿಷನ್ನು ನ ಗ್ರಹಿಸಲು ಶಕ್ಯ. ಆದಿತ್ಯಾದಿ ಜ್ಯೋತಿಷ ಅಂದರೆ ಇರುವ ಯಾವುದೋ ಜ್ಯೋತಿಷನ್ನು ಆದಿತ್ಯಾದಿ ಜ್ಯೋತಿಷ ಅಂದ್ರೆ ಅವನೋನಲ್ಲ, ಇರತಕ್ಕಂಥ ಯಾವುದೋ ದೊಡ್ಡ ಜ್ಯೋತಿಷ ಶಾಸ್ತ್ರ ಕಂಡುಕೊಂಡು ಜ್ಯೋತಿಷು ಮಕ್ಕಳ ಅದು ಆಗ ನಿನಗಿಂತ ಬೇರೆ ಆಗಿರ್ತಕ್ಕಂಥ ಯಾವ ಪರಂಜ್ಯೋತಿ ಆಗೋದೇ ಇಲ್ಲ. ಪ್ರಕೃತ ಹಾನ ಅಪ್ರಕೃತ ಪ್ರಕ್ರಿಯಾ ಪ್ರಸಂಗ, ಪ್ರಕೃತ ಹಾನ ಪ್ರಕೃತ ಪ್ರಕ್ರಿಯಾ ಪ್ರಸಂಗ. ನೀನೇನಾದರೂ ಪರಂಜ್ಯೋತಿ ಸಂಪ್ರಜ್ಞಾನಕ್ಕೆ ಜ್ಯೋತಿಷ ಶಬ್ದಕ್ಕೆ ರೂಢಾರ್ಥ ಇಟ್ಕೊಂಡು ಮುಖ್ಯಾರ್ಥ ಇಟ್ಕೊಂಡು ಹೆಚ್ಚಿನದಾದ ಯಾವುದೋ ಕಾರ್ಯಕ್ಷೇತ್ರದಲ್ಲಿ ಇರತಕ್ಕಂಥ ಜ್ಯೋತಿಷು ಅಂತ ಅರ್ಥ ಮಾಡಿದ್ರೆ ಪ್ರಕೃತವಾದ ಆತ್ಮವಿಚಾರ ಬಿಟ್ಟಿದ್ದು ಅಪ್ರಕೃತವಾದ ಕಾರ್ಯ ಜ್ಯೋತಿಷನ್ನು ತೆಗೆದುಕೊಂಡದ್ದು ಎರಡು ದೋಷ ಬರುತ್ತೆ. ಪ್ರಕೃತ ಹಾನ ಅಪ್ರಕೃತ ಪ್ರಕ್ರಿಯೆ, ಪ್ರಕೃತವಾದದ್ದನ್ನು ಬಿಡೋದು ಆ ಕಾಂಟೆಕ್ಸ್ಟಲ್ಲಿ ಇಲ್ಲದ ಅಪ್ರಕೃತವಾದದ್ದನ್ನು ತೆಗೆದು ಬರೋದು ಎರಡು ತಪ್ಪು. ಆಯ್ತಾ ಟೈಮ್? ಅವ್ದೇ ಬಂದಿಲ್ಲ ಜ್ಯೋತಿಷ್ ಶಬ್ದಷ್ಟು ಆತ್ಮನ್ಯಭಿ ದೃಶ್ಯತೆ, ಜ್ಯೋತಿಷಾಂಜ್ಯೋತಿ ಜ್ಯೋತಿರ್ದರ್ಶನ. ಜ್ಯೋತಿಷ್ ಶಬ್ದ ಇದೆಯಲ್ಲ ಹೇಗೆ ನೀವು ಇದನ್ನ ತಗೊಂಡ್ರಿ? ಆಯ್ತು ತಗೊಂಡಾಯ್ತು. ಜ್ಯೋತಿಷ್ ಶಬ್ದ ಇದೆಯಲ್ಲ ನೀವು ಹೇಗೆ ಇದನ್ನು ಪರಮಾತ್ಮ ವಿಷಯ ತಗೊಳ್ತೀರಿ ಅಂದರೆ ಶ್ರುತಿಯಲ್ಲೇ ಪ್ರಯೋಗ ಮಾಡಿದೆಯಪ್ಪ. ಜ್ಯೋತಿಷ್ ಶಬ್ದವನ್ನು ಆತ್ಮನ ವಿಷಯದಲ್ಲೂ ಕೂಡ ಪ್ರಯೋಗ ಮಾಡಲು ಕಂಡು ಬಂದಿದೆ. ತತ್ ಆತ್ಮತತ್ವ ಜ್ಯೋತಿಷಾನ್ ಜ್ಯೋತಿಷಿ, ಜ್ಯೋತಿಷಿಗೂ ಜ್ಯೋತಿಷಾಗಿದೆ. ತತ್ ಪರಂ ಬ್ರಹ್ಮ, ಆ ಪರಬ್ರಹ್ಮ ಆದ ಆತ್ಮತತ್ವವು ಜ್ಯೋತಿಷಿಗೂ ಜ್ಯೋತಿಷಾಗಿದೆ ಅಂತ ಆಧಾರದಲ್ಲಿ ಜ್ಯೋತಿಷಿಗೂ ಅಂದರೆ ಭೌತಿಕ ಜ್ಯೋತಿಷಿಗೂ ಜ್ಯೋತಿಷಾಗಿದೆ ಅಂದರೆ ಅಭೌತಿಕವಾದ ಜ್ಯೋತಿಷಾಗಿದೆ. ಜ್ಯೋತಿಷ ಶಬ್ದ ಪ್ರಯೋಗ ಮಾಡಿದೆ. ಈ ವಿಚಾರ ನಾವು ಹಿಂದೆ ಜ್ಯೋತಿರ್ದರ್ಶನ ಆಕಾಶ ಅರ್ಥ ಅಂದ ಮುಂದಕ್ಕೆ ಜ್ಯೋತಿರ್ದರ್ಶನ ಒಂದು ಮೂರು ನಲವತ್ತು
ಅದೇ ಕಂಪನ ಜ್ಯೋತಿರ್ದರ್ಶನ ಆಕಾಶ ಅಷ್ಟಾಂಗ ಕಂಪನ ಆಮೇಲೆ ಕಂಪನ ಸೂತ್ರಕ್ಕೆ ವಿಷಯ ಕೇಳಿ ಗೊತ್ತಾ? ಮಹಾತ್ಭಯಂ ಮಧ್ಯ ಮಧ್ಯದಾಸ್ತಿ ಭವಂತ ಪ್ರಾಣ ಏಜತ್ ನಿಸ್ತುತಂ ಅದು ಏಜು ಕಂಪನ ಕಂಪನಿಗೆ ಪ್ರಾಣ ಏಜತ್ ನಿಸ್ತುತಂ ಮಹಾತ್ಭಯಂ ಮಧ್ಯ ಮಧ್ಯದಂ ಏನು ಮಂತ್ರ ಆರಂಭ ಆಗುತ್ತೆ ಅದೇ ತದೇ ಜತಿ ತಂದೈ ಜತಿ ಅಲ್ಲ ಈಶಾವಾಸ್ಯ ನಾನು ಹೇಳ್ತಾ ಇರೋದು ಕಠ ಏನ್ ಕಿಂಚ ಜಗಚ್ಛರ್ವಂ ಪ್ರಾಣ ಏಜತಿ ಅದೇ ವೈಶ್ಯ ಏನ್ ಕಿಂಚ ಜಗಚ್ಛರ್ವಂ ಪ್ರಾಣ ಏಜತಿ ನಿಸ್ಸೃತ ಅನ್ನೋದಿಲ್ಲ ಅದೇ ಕಂಪನ ಸುತ್ತ ವಿಷಯವಾಕ್ಯ ಜ್ಯೋತಿರ್ದರ್ಶನ ಅನ್ನೋದಕ್ಕೆ ಮುಂಡಕ ವಾಕ್ಯ ಇದು ತಜ್ಞ ಇದು ದತ್ತತ್ವ ಸೂರ್ಯ ಗಚ್ಚತಿ ದತ್ತತ್ವ ಸೂರ್ಯ ಭಾವನೆಯಿಂದ ತಸ್ಯ ಭಾಸಾಸರ್ವೇನು ಭಾತಿ ಅದಾದ ಓ ಅಲ್ಲಿ ಹೋಗ್ತಾನೆ ಅಲ್ಲೇ ಇದೆ ಪ್ರಪಂಚದಿಂದ ಇದ್ದಿದ್ದು ಜ್ಯೋತಿರ್ದೇಶನ ಎಂಬ ಸೂತ್ರದಲ್ಲಿ ನಾವಿದನ್ನು ತೋರಿಸ್ಕೊಟ್ಟಿದ್ದೀವಿ. ಓಂ ಅವಿಭಾಗೇನ ದೃಷ್ಟತ್ವ ವಿಭಾಗೇನ ದೃಷ್ಟತ್ವಾದ ಓಂ ಅವಿಭಾಗೇನ ದೃಷ್ಟತ್ವಾದ ವಿಭಾಗೇನ ದೃಷ್ಟತ್ವಾದ ಸೂತ್ರ ವಿಭಾಗವಿಲ್ಲದೆ ಕಂಡುಬಂದಿರುವುದರಿಂದ ಇದೇ ವಿಷಯ ಕೇಳಿದ್ರೆ ಜ್ಯೋತಿಷರು ನತತ್ವ ಸೂಚ ತಗೊಂಡಿಲ್ಲ ಜ್ಯೋತಿಷರಲ್ಲಿ ಏಳು ಸಂಪ್ರದಾಯ ಸ್ಮಾರ ಪರಂಜ್ಯೋತಿ ಸಂಪ್ರಜ್ಞಾನೇ ತಗೊಂಡಿದ್ದಾರೆ. ವಿಷಯವಾಕ್ಯ ಇದೆ ಜ್ಯೋತಿರ್ದೇಶನವರಿಗೆ ಚಾಂದೋಗಿದೆ. ನನಗೆ ಅನುಮಾನಿಸ್ತು ಯಾಕೆ ಇಲ್ಲಿಗೆ ಜ್ಯೋತಿರ್ದೇಶನ ಪ್ರಪಂಚದಂತೆ ಇದು ತಗೊಂಡು ಹೆಬ್ಬಿಟ್ಟು ಭಾಷೆಗಳ ಜ್ಯೋತಿ ತಗೊಂಡು ಮುಂಡೆಗೈ ತಗೊಂಡು ತೋರಿದ ಅನುಮಾನ ಬಂತು. ಇದೇ ವಾಕ್ಯಕ್ಕೆ ಜ್ಯೋತಿ ರೀತಿ ಆಗಿದೆ ಇದೇ ವಿಷಯ ಶ್ರುತಿಯನ್ನೇ ವಿಷಯ ವಾಕ್ಯ ಹಾಕೊಂಡು ನಾವು ತೋರಿಸಿದ್ದೀವಿ ನಾವು ಜ್ಯೋತಿಷಕ್ಕೆ ಪರಮಾತ್ಮ ಅಂತ ಅನ್ನ ಅಲ್ಲಿ ನೋಡ್ಕೊಳ್ಳಿ ಅಂತ. ಅವಿಭಾಗೇನ ದೃಷ್ಟತ್ವ ದ್ವಿಪದಂ ಸೂತ್ರ ಮುಕ್ತನು ಬ್ರಹ್ಮಕ್ಕಿಂತ ಬೇರೆಯಲ್ಲ ಯಾಕೆ ಹಾಕೊಂಡಿದೆ ಎಂದು ಅವಿಭಾಗೇನ ವರ್ತದೆ. ಜ್ಞಾನಿ ಆದವನು ಇಷ್ಟು ಭಾಗ ಜ್ಞಾನಿ, ಇಲ್ಲಿನ ಮುಂದೆ ಬ್ರಹ್ಮ ಅಂತ ಹಾಗಿಲ್ಲ. ಜ್ಞಾನಿ ಅನ್ನೋದು ಅಂತಃಕರ ದೃಷ್ಟಿಯಿಂದ ಹೇಳ್ಬೋದು, ಸ್ವರೂಪ ದೃಷ್ಟಿಯಿಂದ ಪರಮಾತ್ಮ
ಪರಂಜ್ಯೋತಿರ್ಪಸಂಪತ್ತಿ ಸ್ವೇದರೂಪೇಣ ಅಭಿನಿಷ್ಪದ್ಯತೆ ಯಹ ಸಹ ಕಿಂ ಪರಸ್ಮಾದಾತ್ಮನ ಪೃಥಗೇವ ಭವತಿ ಉತ ಅವಿಭಾಗೇನೈವ ಅವತಿಷ್ಠತೆ ಇತಿ ವೀಕ್ಷಾಯಾಂ ಪರಂಜ್ಯೋತಿರ್ಪಸಂಪತ್ಯ ಸ್ವೇದರೂಪೇಣ ಅಭಿನಿಷ್ಪದ್ಯತೆ ಯಹ ಸಹ ಕಿಂ ಪರಸ್ಮಾದಾತ್ಮನ ಪೃಥಗೇವ ಭವತಿ ಉತ ಅವಿಭಾಗೇನೈವ ಅವತಿಷ್ಠತೆ ಇತಿ ಸದತ್ತ ಪರ್ಯೇತಿ ಸದತ್ತ ಪರ್ಯೇತಿ ಅಧಿಕರಣ ಅಧಿಕರ್ತವ್ಯ ನಿರ್ದೇಶಾತ್ ಜ್ಯೋತಿರ್ಪಸಂಪದ್ಯಾ ಇತಿ ಚ ಕರ್ತೃಕರ್ಮ ನಿರ್ದೇಶಾತ್ ಭೇದೇನೇ ಅವಸ್ಥಾನಂ ಯಸ್ಯ ಮತಿಃ ಉತ್ಪಾದಯತಿ ಅವಿಭಕ್ತೇವ ಪರೇಣ ಆತ್ಮನಾ ಮುಕ್ತೋ ಅವತಿಷ್ಠತೆ ಅಲ್ಲೇ ಛಾಂದೋಗ್ಯದಲ್ಲಿ ಪರಂಜ್ಯೋತಿಯನ್ನು ಸೇರಿಕೊಂಡು ತನ್ನದಾದ ರೂಪದಿಂದ ತಯಾರಾಗುತ್ತಾನೆ ಅಂತ ವಾಕ್ಯ ಇದೆ. ಪರಂಜ್ಯೋತಿಯ ಪರಮಾತ್ಮನ ಸೇರಿಕೊಂಡು ಉಪಸಂಪದ್ಯನ ಸೇರಿಕೊಂಡು ಸ್ವೇದ ರೂಪ ಹೇಳಿದ್ರು ತನ್ನದಾದ ರೂಪ ಪಾರಮಾರ್ಥಿಕ ರೂಪ ಅದನ್ನು ಅಭಿನಿಷ್ಪತಿ ತಯಾರಾಗುತ್ತಾನೆ ಅಂತ ಹೇಳಿ ಈ ರೀತಿ ಯಾವನು ಹೇಳಲ್ಪಟ್ಟಿದ್ದಾನೋ ಯಾವುದ ಅವನು ಸಹ ಅವನು ಹೇಳಿಸ್ಕೊಂಡವನು ಅವನು ಪರಮಾತ್ಮದ ಬೇರೆಯಾಗಿ ಅಲ್ಲಿ ಹೋಗೂ ಇರ್ತಾನೋ. ಹೇಗೆಂದರೆ ಸಕ್ಕರೆಗೆ ಅಂದರೆ ನೀರಿಗೆ ಸಕ್ಕರೆ ಹಾಕಿದರೆ ನೀರಲ್ಲಿಗೆ ಬೆರೆತೇ ಹೋದಂತೆ ಇರುತ್ತೆ ಸಕ್ಕರೆ. ಆದರೆ ಸಕ್ಕರೆ ಸಕ್ಕರೆ ನೀರು ನೀರೇ, ನೀರು ಸಕ್ಕರೆ ಆಗಲ್ಲ ಸಕ್ಕರೆ ನೀರಾಗಲ್ಲ. ಬೆರೆಸೋಗಿದ್ರು ಕೂಡ ಸಕ್ಕರೆ ಸಿಹಿಯಾಗಿ ಇರುತ್ತೆ, ನೀರು ಸಿಹಿಯಾಗಿ ನೋಡಕ್ಕೆ ಕಾಣಲ್ಲ. ಸಕ್ಕರೆ ನೀರು ಎರಡು ಕಾಣಲ್ಲ, ನೋಡಕ್ಕೆ ಒಂದೇ ಕಾಣುತ್ತೆ. ಆದರೆ ಸಕ್ಕರೆ ನೀರಾಗಿರಲ್ಲ, ನೀರು ಸಕ್ಕರೆ ಆಗಿರಲ್ಲ. ಮತ್ತು ನೀರೆಲ್ಲ ಬಚ್ಚಿಸ್ಬಿಟ್ಟು ಸಕ್ಕರೆ ತೋರುತ್ತೆ. ಹಾಗೆ ಎರಡು ಪದಾರ್ಥ ಬೆರಕೆಯಾಗಿ ಒಂದಾಗುವುದು ಅಥವಾ ಘಟಾಕಾಶ ಮಹಾಕಾಶ ಸೇರ್ಕೊಳ್ಳೋ ಹಾಗೆ ಅಂತೀಯ. ಯಾವನು ಇದಾನೋ ಅವನು ಪರಮಾತ್ಮನಿಗಿಂತ ಬೇರೆಯಾಗಿ ಇದ್ದುಕೊಂಡವನಾಗಿಯೇ ಸೇರಿಕೊಂಡಿರ್ತಾನೋ ಅಥವಾ ಅವಿಭಾಗ್ಯ ಇಲ್ಲಾಂದರೆ ಪರಮಾತ್ಮ ಬೇರೆ ಅಲ್ಲದೆ ಪರಮಾತ್ಮನೇ ಆಗಿಬಿಟ್ಟು ಒಂದಾದವನಾಗಿದ್ದರೆ ಘಟಾಕಾಶ ಮಹಾಕಾಶವಾಗುವಂತೆ ಆ ರೀತಿ ಆಗಿರ್ತಾನೋ ಅಂತ ಹೇಳಿ ಈ ರೀತಿ ವೀಕ್ಷಾಯ ಈ ರೀತಿ ಕಾಣಲಾಗಿ ಯಾವ ರೀತಿ ಇರ್ಬೋದು ಅಂತ ನೋಡೋಕ್ಕೆ ಹೋಗಲಾಗಿ ಅಲ್ಲಿ ಶ್ರುತಿ ಏನು ಹೇಳಿದೆ ಅವನು ಆ ಮುಕ್ತನಾಗ ಅಲ್ಲಿ ಹೋಗಿ ತತ್ರ ತತ್ರ ಅಂದರೆ ಆ ಬ್ರಹ್ಮಲೋಕದಲ್ಲಿ ಚಕ್ರಕ್ರಹ ಪರಿಯೇತಿ ನಗುತ್ತಲು ಆಡುತ್ತಲು ತಿನ್ನುತ್ತಲು ಓಡಾಡ್ಕೊಂಡಿರ್ತಾನೆ. ಪರಿಯೇತಿ ಅಂದರೆ ಅಡ್ಡಾಡ್ತಾ ಇರೋದು, ತಿರುಗಾಡ್ತಾ ಇರೋದು ಬ್ರಹ್ಮಲೋಕದಲ್ಲಿ. ಅಲ್ಲೇನು ವೇದ ಕಟ್ಟಿಕೊಡೋ ಅವಶ್ಯಕತೆ ಇಲ್ಲ, ವ್ಯಾಕರಣ ಕಟ್ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಶಾಸ್ತ್ರವು ಸ್ವಯಂಭಾತ ವೇದ. ಬರೀ ಆ ಉಂಡಾಲಿ ಗುಂಡಂಗೆ ತಿರುಗಾಡ್ಕೊಂಡಿದ್ದೇ ಆಯಿತು. ಅದರಲ್ಲಿ ಎಷ್ಟು ತಿಂದು ಶುಗರ್ ಬರಲ್ಲ, ಬಿ ಪಿ ಬರಲ್ಲ, ಕ್ಯಾನ್ಸರ್ ಬರಲ್ಲ, ಏನು ತಿಂದು ಏನು ಮಾಡಿದ್ರು ಎಷ್ಟು ಮಜಾ ಮಾಡಿದ್ರೂ ಮುಗಿಯೋದೇ ಇಲ್ಲ ಅಂತ ದಿವ್ಯಲೋಕ. ನೆಗಡಿ ಕೆಮ್ಮು ಶೀತ ಅದು ಆಗಲ್ಲ, ಏನು ಅಂತ ಬ್ರಹ್ಮಲೋಕಕ್ಕೆ ಹೋಗೋಣ ಅಂದರೆ ಯಾರೂ ಬರಲ್ಲ ಅಂತ. ನಾನು ಬರಲ್ಲ, ನಾನು ಬರಲ್ಲ, ಯಾಕೋ ಏನೋ ಹೋಗೋಣ ಬರ್ರಮ್ಮ ಹೋಗೋಣ ಅಲ್ಲೇ ಇರೋಣಮ್ಮ ಅಂತ ಹೋಗೋಣ ಬರ್ತೀರಣ ಬರೋಣಂತೆ. ನೋಡಿ ಬ್ರಹ್ಮಲೋಕ ಬೇಡುವಂತೆ ಇಲ್ಲೇ ಇರ್ತೇವೆ, ಈ ಕಾಯಿಲೆ ಬೇಕು ಅಯ್ಯ ಹೋದೆ ಬ್ರಹ್ಮಲೋಕ ಇಲ್ಲ ಪರಮಾತ್ಮ ಲೋಕ ಇನ್ನೆಲ್ಲೂ ಹೋಗ್ಬಾರ್ದು. ಹೋಗೋದಿದ್ರೆ ಜ್ಞಾನ ಆಗಲಿಲ್ಲ ಅಂದ್ರೆ ಹೋಗೋದಿದ್ರೆ ನಮ್ಮ ಕಡೆಯಿಂದ ಬ್ರಹ್ಮಲೋಕ ಪಡ್ಕೋಬೇಕು, ಇಲ್ಲ ತತ್ವಜ್ಞಾನ ಮುಕ್ತ ಆಗ್ಬೇಕು. ಎರಡೇ ಆಪ್ಷನ್. ಶ್ರುತಿ ಹೇಳಿದೆ ಪರ್ಯೇತಿ ಅಲ್ಲಿ ಬೆಕ್ಕಾದ ಓಡಾಡ್ಕೊಂಡಿರ್ತಾನೆ ಅಂಥೇಳಿ ಅಲ್ಲಿ ಓಡಾಡ್ಕೊಳ್ಳೋ ಜಾಗ ಅಧಿಕಾರ ಅಧಿಕರ್ತವ್ಯ ಅಧಿಕಾರಣ ಬ್ರಹ್ಮಲೋಕ ಅಧಿಕರಣ ಇವನು ಮುಕ್ತ ಅಧಿಕರ್ತವ್ಯ ಅಧಿಕಾರ ಅಧಿಕರ್ತವ್ಯ ನಿರ್ದೇಶ ಮಾಡ್ತಾ ಇದೆ. ಹಾಗೆ ಇನ್ನೊಂದು ಕಡೆಯಲ್ಲಿ ಪರಂಜ್ಯೋತಿಯನ್ನು ಸೇರಿಕೊಂಡು ಜ್ಯೋತಿ ಉಪಸಂಪದ್ಯ ಅಂಥೇಳಿ ಸೇರಿಕೊಳ್ಳೋನು ಕರ್ತರು, ಸೇರಿಕೊಳ್ಬೇಕಾದ್ರೆ ಅಧಿಕ ಇದು ಕರ್ಮ. ಹಾಗೆ ಕರ್ತೃಕರ್ಮ ಈ ನಿರ್ದೇಶ ಮಾಡ್ತಾ ಇರೋದ್ರಿಂದ ಏನು ಅನ್ಸುತ್ತೆ, ಓ ಜ್ಞಾನವಾದರೂ ಕೂಡ ಭೇದ ರೂಪದಿಂದಲೇ ಇರ್ತಾನೆ. ಏನಾಗಲಿ ಗೊತ್ತಾ, ಚರ್ಚೆ ಆಗ್ತಾ ಇರೋದಷ್ಟು ಧಾರವಾಕ್ಯ. ಧಾರವಾಕ್ಯದಲ್ಲಿ ಹಿಂದೆ ಉಪಾಸನೆಯೂ ಇದೆ ಪ್ರಜಾಪತಿಯಿಂದಲೇ. ಪ್ರಜಾಪತಿ ವಾಕ್ಯದಲ್ಲಿ ಜ್ಞಾನವಾಕ್ಯ, ಜ್ಞಾನವಾಕ್ಯದಲ್ಲಿ ಜ್ಞಾನದಿಂದಲೇ ಅಷ್ಟುಗಳು ತಾನಾಗೇ ಬರುತ್ತೆ. ಇದು ಏನಾಗ್ಬಿಟ್ರು, ಇದು ರಾಮಾನುಜಾಚಾರ್ಯರು ಹಾಗೆ ಅನೇಕ ಉಪಾಸನೆ ಎರಡು ಒಂದು ಮಾಡ್ಕೊಂಡು ಮರ್ಜ್ ಮಾಡ್ಕೊಂಡ್ಬಿಟ್ರು, ವಿಭಾಗ ಮಾಡ್ಕೊಳ್ಳಿಲ್ಲ. ಪ್ರಜಾಪತಿ ವಾಕ್ಯವನ್ನು ಮತ್ತು ಧಾರವಾಕ್ಯವನ್ನು ವಿಭಾಗ ಮಾಡ್ಕೊಳ್ಳಿಲ್ಲ, ಎರಡೂ ಸೇರಿ ಒಂದೇ ಪ್ರಕರಣ ಮಾಡಿಕೊಂಡು ಅಷ್ಟು ಉಪಾಸನಾ ಪ್ರಕರಣ ಅಂತ ಮಾಡಬೇಕು. ಉಪಾಸನಾ ಪ್ರಕರಣ ಅಂದ್ಬಿಟ್ಟು ಹಾಗೆ ಅದನ್ನು ಭಾವನೆ ಮಾಡಿ ಸೇರ್ಕೊಳ್ಬೇಕು. ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಆ ಡಾಕ್ಟರ್ ವಿಷಯ ಇರ್ತಾನೆ ಅಂತ ಅರ್ಥ ಮಾಡಿದ್ರು. ಆಚಾರ್ಯರು ಅದನ್ನು ವಿಭಾಗ ಮಾಡಿಕೊಟ್ರು, ಇಲ್ಲಿಗೆ ಈ ಪ್ರಕರಣ ಮುಗಿಯಿತು, ಇಲ್ಲಿನ ಮುಂದಕ್ಕೆ ಜ್ಞಾನ ಪ್ರಕರಣ ಅಂಥೇಳಿ
ಅದು ಯಾವ ವಾಕ್ಯ ಶೈಲಿಯೂ ಹಾಗೇ ಇದೆ, ವಿಭಾಗ ಮಾಡಬೇಕು ಒಂದು ಭಾಷಿಕಾರ ತಕ್ಕ ಹಾಗೆ ಇದೆ. ಬಹಳ ಸೂಕ್ಷ್ಮ ಅದು ಗೊತ್ತಾಗೋದು. ಯಾಕೆಂದ್ರೆ ಪ್ರಜಾಪತಿ ವಾಕ್ಯವೇ ಇದು ಧಾರವಾಕ್ಯವೇ ಆಗಿದ್ರೆ ಮತ್ತೆ ಯಾತ್ಮ ಶಿರಾಮಾನ ಹೇಳಾಗಿತ್ತು, ಹೇಳಿದ್ರು ಮತ್ತೆ ಹೇಳಿದ್ರು ಅರ್ಥ ಆಯ್ತಿಲ್ಲ, ಕುಂದುತ್ತೆ ಆಗುತ್ತೆ. ಈ ರೀತಿ ಬೇರೆಯಿಂದ ಇರ್ತಾನೋ ಅಂತೇಳಿ ಯಾರಿಗಾದರೂ ಸಂಶಯ ಉಂಟಾಗತ್ತೆ. ತಮ್ಮ ವಿತ್ಪಾದಿ ಅದನ್ನ ಕಿತ್ತಾಕ್ತಾ ಇದೆ ಶ್ರುತಿ. ವಿತ್ಪಾದಿ ಅಂದ್ರೆ ಚೂಪೊಳಿಸೋದು, ಇದು ಮಾಡುವಂತೆ ಇಲ್ಲಿ ತೆಗೆದು ಹಾಕ್ತಾ ಅಂದ್ರೆ ಕೆಲಸ ಮಾಡಿದ ಲಕ್ಷ್ಮಿ ನಾನು. ಬೇರೆಯಾಗಿ ಎದ್ಕೊಂಡಿರ್ತಾನೆ ಎಂದು ಯಾವನ ಅಭಿಪ್ರಾಯ ಇರುವುದೋ ಅವನಿಗೆ ತಿಳುವಳಿಕೆಯನ್ನು ಹೇಳುತ್ತಾರೆ. ವಿತ್ಪಾದನೆ ಅರಿವಿನುಂಟು ಮಾಡುವಂತ ವ್ಯುತ್ಪತ್ತಿಯಲ್ಲಿ ಜ್ಞಾನ ಅಂತ ಇದೆ. ವ್ಯುತ್ಪಾದಿಯಿಂದ ಅರಿವನ್ನುಂಟು ಮಾಡುತ್ತಾನೆ. ಯಾರು ಈ ರೀತಿ ಭೇದಿಯಿಂದ ಇರ್ತಾನೆ ಎಂದು ಯಾರು ಅನ್ಕೊಳ್ತಾರೋ ಅವರಿಗೆ ಅರಿವನ್ನು ಉಂಟು ಮಾಡಿಕೊಡ್ತಾ ಇದೆ ಶ್ರುತಿ. ವ್ಯುತ್ಪತ್ತಿ ವ್ಯುತ್ಪಾದನ ಅಂದರೆ ಅರಿವನ್ನುಂಟು ಮಾಡೋದು ನಡೆಸವೂ ಇದೆ ಪ್ರಸರ್ಗದಿಂದ. ಹಾಗಾಗಿ ಈ ರೀತಿ ಮುಕ್ತನಾದವನು ಆ ಬ್ರಹ್ಮಲೋಕವು ಬೇರೆ ಬೇರೆಯಾಗೇ ಇರುತ್ತೆ. ಸೇರಿಕೊಳ್ಳಬೇಕಾದ ಪರಂಜ್ಯೋತಿ ಸೇರಿಕೊಳ್ಳುವನಾದ ಉಪಯೋಗ, ಹಾಗೆ ಪರ್ಯೇತಿ ಅಂದರೆ ಅಧಿಕರಣ ಅಧಿಕರ್ತವ್ಯ. ಈ ರೀತಿ ಇರೋದ್ರಿಂದ ಬೇರೆ ಬೇರೆಯಾಗಿ ಇರಬೇಕು ಅಂತ ಯಾರಾದರೂ ಅಂದ್ಕೊಂಡ್ರೆ ಅವರಿಗೆ ತಿಳುವಳಿಕೆಯನ್ನು ಉಂಟು ಮಾಡಿಕೊಡ್ತಾ ಇದೆ ಮುಂದಿನ ವಾಕ್ಯ ಅಂತ. ನಾನೇ ಓದಲ್ಲ ವಿಭಕ್ತೇವ ಎಂ ಪರಿಣಾತ್ಮ ಮುಕ್ತೋಪತಿಷ್ಠದೆ ಅಂತ ಅದು ಅವಿಭಕ್ತೇವ.